प्रसिद्धम् सर्वसिद्धम् शिवप्रदम् स्वयं सिद्धमहम् वन्दे सिद्धा प्रातस्मरणीय श्रोत्रिय ब्रह्मनिष्ठ गुरुदेवर पाद पद्मगळिगे अनंत प्रणामगळन्नु समर्पिसि अखिलांड कोटि ब्रह्मांड नायकनाद परशिवनिगू भगवतीय चरणारविंदगळिगे ಮನಃಪೂರ್ವಕವಾಗಿ ನಮನಗಳನ್ನು ಅರ್ಪಿಸಿ ಐದು ದಿವಸದ ಈ ಕಾರ್ಯಕ್ರಮದ ಎರಡನೇ ದಿವಸದ ಪ್ರಾತಃಕಾಲೀನ ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿ ಅಧಿಕೃತವಾಗಿ ಪ್ರವಚನಕ್ಕೆ ಆರಿಸಿಕೊಂಡ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ಬಹು ಸುಂದರವಾಗಿ ಉಪದೇಶವನ್ನು ನೀಡಿದ್ದಾರೆ. ಬೆಳಗಿನ ಜಾವದಲ್ಲಿ ಇಂಥ ವಿಷಯಗಳು ಬಹಳ ಆನಂದ ಕೊಡ್ತಾವೆ. ತಿಳಿದ್ರ ಆನಂದ ಕೊಡ್ತಾವ, ತಿಳಿದಿದ್ರು ಕೂಡ ಬೆಳಗಿನ ಟೈಮಕ್ಕೆ ಕಣ್ಣು ಮುಚ್ತಾವೆ, ಅದನ್ನೂ ಒಂಥರದ ಆನಂದನೇ. ನಿರ್ವಿಚಾರಕ್ಕೆ ಮನುಷ್ಯ ಬಂತು ಅಂದ್ರೆ ಆನಂದ ಸಿಗ್ತದೆ. ಅದಕ್ಕೆ ಈ ವಿಷಯ ಸ್ವಲ್ಪ ಗಹನ ಇದ್ದರೂ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ತಿಳಿಯಂಗಿಲ್ಲ ಅಂತ ಬಿಟ್ರೆ ಸಾಯಿತಕನೂ ತಿಳಿಯಂಗನೇ ಇಲ್ಲ. ಒಮ್ಮ ಎರಡು ಸಲ ಕಿವಿ ಮೇಲೆ ಬಿದ್ದು ಅಂದ್ರೆ ಗೊತ್ತಾಕೊತ್ತೇ ಇರ್ತದೆ. ಇದು ಇಷ್ಟು ಕಠಿಣ ವಿಷಯ ಯಾಕೆ ಇಡ್ತೀರಿ ಅಂತ ನೀವು ಕೇಳಬಹುದು, ನಿಮ್ಮ ತಲೆಯಾಗ ಬರಬಹುದು. ಎಲ್ಲಕ್ಕಿಂತ ಕಠಿಣ ಜನ್ಮ ಮರಣ ಅದ, ದುಃಖ ಅದ. ನಮ್ಮೆಲ್ಲರ ಇಚ್ಛೆ ದುಃಖ ನಮಗೆ ಬರಬಾರದು, ಸುಖ ಸದಾ ಇರಬೇಕು ಅಂತಾನೆ ಅಪೇಕ್ಷೆ ಅದ, ಇಚ್ಛ ಅದ. ಆದ್ರೆ ಅದಕ್ಕೆ ನಾವು ಪ್ರಯತ್ನ ಮಾಡುವುದಿಲ್ಲ, ದೊಡ್ಡ ಸಮಸ್ಯೆ. ನಮ್ಮ ತಿಳುವಳಿಕೆ ಏನು ತಪ್ಪಾಗ್ಯದ ಅಂತ ಕೇಳಿದರೆ, ಸುಖ ಹೊರಗದ ನಾಮ ರೂಪಗಳಲ್ಲಿ ಅದ ಅಂತ ನಮಗೆ ನೂರಕ್ಕೆ ನೂರು ಪಕ್ಕ ತಿಳ್ಕೊಂಡಿದ್ದೀವಿ. ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಪ್ರಪಂಚದ ನಾಮರೂಪದಲ್ಲಿ ಸುಖ ಅದ ಶಾಂತಿ ಅದ ಅಂತ ನಾವೇನು ತಿಳ್ಕೊಂಡೇವಿ. ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಪ್ರಜ್ಞಾಪರಾಧ ಅಂತ ಏನಂತಾರೆ, ಇದಕ್ಕೆ ಪ್ರಜ್ಞಾಪರಾಧ.
ತಿಳಿವಳಿಕೆ ದೊಡ್ಡ ತಪ್ಪು ಇದೊಂದು ಮನುಷ್ಯನ ಜೀವನದಲ್ಲಿ ನಾವೆಷ್ಟೋ ತಪ್ಪು ಮಾಡ್ತೇವಿ ಆ ಜೀವನ ಕಾರಾವಾಸ ಜನ್ಮ ಠೇಪು ಏನಪ್ಪ ಅಂತ ಫಾಸಿ ಕೊಡ್ತಾರೆ ಅವು ದೊಡ್ಡ ಶಿಕ್ಷೆ ಅಲ್ಲ ಇದು ಬಹಳ ದೊಡ್ಡ ಶಿಕ್ಷೆ ವೇದ ಹೇಳುತ್ತೆ ಇಷಚೇದ ವೇದಿ ಅಥ ಸತ್ಯಮಸ್ತಿ ನಚೇ ದಿಹಾನ್ನ ವೇದಿ ಮಹತೀ ವಿನಷ್ಟಿ ಜಗತ್ತಿನೊಳಗೆ ಇಂತಹ ಹಾನಿ ಇಂತಹ ಅಪರಾಧ ಜಗತ್ತಿನೊಳಗೆ ಮತ್ತೊಂದು ಇಲ್ಲ ಅಂತ ಏನು ತನ್ನನ್ನು ತಾನು ಅರಿಯದೆ ಹೋದಂತಹ ತಪ್ಪು ಅಪರಾಧ ಪಾಪ ಜಗತ್ತಿನೊಳಗೆ ಮತ್ತೊಂದಿಲ್ಲ ಸುಖ ಹರಿರದ ತಿಳ್ಕೊಂಡು ಮನುಷ್ಯ ತಪ್ಪು ಮಾಡ್ತಾನೆ ಅದಕ್ಕೆ ಶಾಸ್ತ್ರದವರು ಹೇಳಿದ್ರು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್ ನಾಟ್ ಎಕ್ಸ್ಟ್ರೋವರ್ಟ್ ಬಹಿರ್ಮುಖಿಯಾಗಬೇಡ ಅಂತರ್ಮುಖಿಯಾಗಲಿಕ್ಕೆ ಪ್ರಯತ್ನ ಮಾಡು ಆ ಸಮಾಧಾನ ಆ ಶಾಂತಿ ಸುಖ ಹೊರಗಿಲ್ಲ ಟ್ರೂ ಹ್ಯಾಪಿನೆಸ್ ಇಸ್ ಇನ್ಹೆರೆಂಟ್ ಇನ್ ಯುವರ್ ಹಾರ್ಟ್ ಸತ್ಯವಾದ ಶಾಶ್ವತವಾದ ತನ್ನ ಕೈ ಬಿಟ್ಟು ಹೋಗದ ಸುಖ ನಿನ್ನಲ್ಲಿ ಅದ ಹೊರಗೆ ಅದನ್ನು ಹುಡುಕಬೇಡ ವಿವೇಕ ಚೂಡಾಮಣಿಯಲ್ಲಿ ಒಬ್ಬ ಶಿಷ್ಯ ಗುರುಗಳಿಗೆ ಪ್ರಾಪ್ತನಾಗ್ತಾನೆ ಹಿಂಗೆ ಕೇಳ್ತಾನವ ಕಥಂ ತರೇಯಂ ಭವಸಿಂಧುಮೇ ತತ್ ಹೇ ಗುರುವೇ ಈ ಜನ್ಮ ಮರಣ ರೂಪವಾದ ಸಂಸಾರವನ್ನ ನಾನು ಹೇಗೆ ದಾಟಿ ಏನು ಈ ದುಃಖ ನನಗೆ ಹೆಂಗ ಹೋಗುತ್ತದೆ ಅಂತ ಕಾವಾಗತಿರ್ಮೆ ಕಥಮೋತ್ಯುಪಾಯ ಈ ಜನ್ಮ ಮರಣ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತೀನಲ್ಲ ನಾನು ನಂದು ಅಂತಕ್ಕಂತಹ ಕೋಟಲಿ ಒಳಗೆ ಈ ಜೈಲಿ ಒಳಗೆ ಬಿದ್ದೀನಲ್ಲ ಇದರಿಂದ ಹೊರಗೆ ಬರಲಿಕ್ಕೆ ಕಥಮೋಸ್ತು ಉಪಾಯ ಏನು ಉಪಾಯ ಅದ ಹೆಂಗಾದ್ರೆ ಈ ಜನ್ಮ ಮರಣ ಬಂಧನದಿಂದ ಹೊರಗೆ ಬಂದೇನು ನನ್ನ ಮುಂದೆ ದುರ್ಗತಿ ಏನು ನಾ ಹೆಂಗ ಇದರಿಂದ ದಾಟಲಿ ಅಂತ ಏನಪ್ಪ ಅಂತ ಕೇಳಿದ್ರೆ ಜಾನೇನ ಕಿಂಚಿತ್ ಕೃಪಯಾವ ಮಾಂಭೋ ಸಂಸಾರ ದುಃಖ ಕದಮತ್ತು ಉಪಾಯ ಹೇ ಸದ್ಗುರು ನಿಮ್ಮ ಪಾದಗಳಿಗೆ ಬಂದು ಶರಣಾಗತನಾಗಿನಿ ಈ ದುಃಖದಿಂದ ಈ ಜನ್ಮ ಮರಣದಿಂದ ನಾನು ಹೊರಗೆ ಬರತಕ್ಕಂಥ ಉಪಾಯ ಏನರ ಅದ ಏನು ಗುರುಗಳು ಹೇಳ್ತಾರೆ ತಮ್ಮ ಜಗತ್ತಿನೊಳಗೆ ಎಲ್ಲ ಅಪಾಯಕ್ಕೂ ಒಂದು ಉಪಾಯ ಇರುತ್ತದೆ ನಿಮ್ಗೆ ಗೊತ್ತು ಎಷ್ಟು ರೈಲ್ವೆ ಸ್ಟೇಷನ್ ಅದಾವ ಟಿಕೆಟ್ ಕೊಟ್ಟು ಟಿಕೆಟ್ ತಗೊಂಡು ಹೊರಗೆ ಬರ್ತಾರೆ ಅದ್ ಬಿಟ್ಟು ಮತ್ತೊಂದು ಟಿಕೆಟ್ ಇದ್ದವ್ರು ಗೇಟ್ ಒಂದು ಬೇರೆ ಇರ್ತಾರೆ ಅವ್ರು ಹೋಗ್ತಾರ ಬರ್ತಾರ ಜಗತ್ತಿನೊಳಗೆ ಎಲ್ಲ ಅಪಾಯಗಳಿಗೂ ಒಂದು ಉಪಾಯ ಅದ ಮಾ ಭೈಷ್ಟ ಅಂತಾರೆ ಗುರುಗಳು ಅಂಜಬೇಡ ಅಂಜಬೇಡ ಮಾ ಭೈಷ್ಟ ವಿದ್ವನ್ ತವನಾಸ್ತಿ ನಾಶ ಸಂಸಾರ ಸಿಂಧು ತರಣೆ ಅಸ್ತಿ ಉಪಾಯ ಸದ್ಗುರುಗಳು ಅಭಯ ವಚನವನ್ನು ಕೊಡ್ತಾರೆ ಇದಕ್ಕೆ ಅಭಯದಾನ ಅಂತ ನಮ್ಮ ಶಾಸ್ತ್ರದೊಳಗೆ ಮತ್ತು ಮೊದಲ ಆಶ್ರಯ ಕೊಡೋದು ಬಹಳ ಕಠಿಣ ಅದ ಆಶ್ರಯ ಕೊಡಬೇಕು ಜಯ ಇದ್ದರೆ ಕೊಡಬೇಕು ಅಜ್ಞಾನ ಕಳಿತೀನಿ ಅಂತ ಹೇಳೋರು ಜ್ಞಾನವಂತರಾಗಿರ್ಬೇಕು ಅವನೇ ದರಿದ್ರ ಇದ್ದಂದ್ರೆ ದಾನ ಏನು ಮಾಡ್ತಾನೆ ಅವನೇ ಅಜ್ಞಾನ ಇದ್ದಂದ್ರೆ ಜ್ಞಾನ ಹೆಂಗೆ ಕೊಡ್ತಾನೆ ಗುರುಗಳು ಮೊಟ್ಟ ಮೊದಲು ಅವನಿಗೆ ಹೇಳೋರು ಮಾ ಭೈಷ್ಟ ವಿದ್ಯಂ ತವನ ಆಸ್ತಿ ನಾಶ ಏ ತಮ್ಮ ಅಂಜಬೇಡ ಈ ಸಂಸಾರ ದುಃಖದಿಂದ ನೀನು ಬಿಡುಗಡೆ ಹೊಂದಬೇಕು ಅಂದ್ರೆ ಅದ ಉಪಾಯ ಅದ
ಉಪಾಯ ಅದ. ಮನುಷ್ಯನಿಗೆ ಅರ್ಧ ಶಾಂತ ಆಗೋದು ಉಪಾಯ ಅದ ಅಂದ. ಬಹಳ ನಾವು ದುಃಖ ಆಗಿ ತ್ರಾಸಾಗಿ ಡಾಕ್ಟರ್ ಅಂತ ಕೋರ್ ಡಾಕ್ಟರ್ ಹೇಳಿದ್ರು ಬಹಳ ಕಡೆಕತ್ತೀವಿ ಬಹಳ ತ್ರಾಸ ಆಗ್ತದೆ ಡಾಕ್ಟರ್ ಹಿಂಗ ಚಿಂತೆ ಮಾಡಬೇಡ. ನಮ್ಮ ಒಂದಿಟ್ಟು ನಾ ಕಡೆ ಕಡಿಮೆ ಆಗ್ತದೆ. ನಿನ್ನನ್ನು ಚಲೋ ಮಾಡೋ ಜವಾಬ್ದಾರಿ ನಮ್ದು. ಡಾಕ್ಟರ್ ಹೇಳಿದ್ರು ಅಂದ್ರೆ ರೋಗಿಗೆ ಅರ್ಧ ಶಾಂತ ಆಗ್ತಾನ. ಏ ತಮ್ಮ ನಾಯಲ್ಲ ತಪಾಸ್ ಮಾಡೇನಿ ಪಾಪ ಅದು ಏನಾಕದು ತಮ್ಮ ವಿಚಾರ ಮಾಡಪ್ಪ ನೀನು ಹಣೆ ಬರ ಅಂದ್ರೆ ಎರಡು ದಿನ ಮೊದಲೇ ಸಾಯ್ತಾನ. ಇದು ನೇಮ ಜನ್ಮ ಮರಣಾತ್ಮಕ ಸಂಸಾರದಲ್ಲಿ ಹೊರಾಡ್ತಕ್ಕಂಥ ಜೀವನ ಸದ್ಗುರು ದೇವ ಈ ಮಾತು ಹೇಳ ಮಾ ಭಯಿಷ್ಟ ವಿದ್ವನ್ ತವನಾಸ್ತಿ ನಾಶ. ನಾಶ ಇಲ್ಲ ತಮ್ಮ ನೀ ದುಃಖ ಚಿಂತೆ ಮಾಡಬೇಡ. ನಾ ಇದ್ದೀನಲ್ಲ ನಾ ಇದ್ದೀನಲ್ಲ ಅಷ್ಟೇ ಅಲ್ಲ ನೀವು ಇದ್ದೀರ ಖರೆ ದಾಟ್ಬೇಕು ಹೆಂಗನ. ಅರೇ ಬಹಳ ಮಂದಿ ದಾಟ್ಯಾರು ಹೋಗಿದ್ರಾಗ ಆಮೇಲೆ ದಾಟ್ರೆ ಹೇಳ್ತಾರ ಅವ್ರ ಏನಪ್ಪ ಅಂದ್ರೆ ಏನೇ ವಯಾತ ಎದೆಯೋ ಅಷ್ಟು ಸಂಸಾರಂ ತೇನೆಯ ಮಾರ್ಗಂ ತವ ನಿರ್ದಿಶ. ಬರೇ ನಾ ಮಾತು ಹೇಳಂಗಿಲ್ಲ ಯಾವ ಮಾರ್ಗದಿಂದ ಯಾವ ತಿಳುವಳಿಕೆಯಿಂದ ಅನಂತ ಋಷಿಗಳು ಮಹಾತ್ಮರು ಈ ಸಂಸಾರ ಸಾಗರವನ್ನು ದುಃಖವನ್ನು ದಾಟಿದ್ದಾರೆ ನಾನು ಅದೇ ಹೇಳ್ತೀನಿ. ಡಾಕ್ಟರು ಔಷಧ ಬರೀತಾರೆ ಬಹಳ ಮಂದಿ ಕೊಟ್ಟು ಕೊಟ್ಟು ರೂಢಾಗಿರ್ತದವರಿಗೆ ನರಡಿಗಿದು ಕೊಡಬೇಕು ಜ್ವರಕ್ಕಿದು ಕೊಡಬೇಕು ಹತ್ತಿ ಕಡಿತಕ್ಕೆದು ಕೊಡಬೇಕು ಡಿಸೆಂಟ್ರಿ ಹತ್ತಿರದಿ ಕೊಡಬೇಕು ಅಂತ ಕೊಟ್ಟು ಕೊಟ್ಟು ರೂಢಿ ಆಗಿರ್ತಾವ. ಏ ಚಿಂತೆ ಮಾಡಬೇಡ ಪಟಾನೆ ಬರೋ ಕೊಡ್ತಾವು ಬಹಳ ಮಂದಿ ಕೊಟ್ಟಿದ್ದೀವಿ ನಾವು ಆರಾಮಾಗಿದವರಿಗೆಲ್ಲ. ಹಾಗೆ ಸದ್ಗುರುನಾಥ ಶರಣಗಾತ್ರವಾದ ಶಿಷ್ಯನಿಗೆ ಉಪಾಯ ಹೇಳ್ತಾರೆ. ನೀ ಮಾ ಭಯಿಷ್ಟ ಅಂಜಬೇಡ ನಾನು ಹೇಳಿದ ಮಾರ್ಗವನ್ನ ನೀನು ನಡೆದಿ ಅಂದ್ರೆ ನೀನು ಸಂಸಾರದಿಂದ ನೀನು ಉದ್ಧಾರ ಆಗ್ತಿ ಉದ್ಧಾರ ಆಗ್ಯಾರ. ಯಾರ್ಯಾರು ಉದ್ಧಾರ ಆಗ್ಯಾರ ಅದೇ ಮಾರ್ಗ ನಿನಗೂ ಹೇಳ್ತೇನೆ ಅದೇ ಮಾರ್ಗ ನಿನಗೂ ಹೇಳ್ತೇನೆ. ಯಾವುದ್ರಿ ಅದು ಮಾರ್ಗ ಏನೇನು ಮಾಡಂತೀರಿ ಎಲ್ಲಿ ಹೋಗಂತೀರಿ ಏನ್ ತಪಶ್ಚರ್ಯ ಮಾಡಂತೀರಿ ಏನ್ ದಾನ ಧರ್ಮ ಮಾಡಂತೀರಿ ಏನೇ ಯೋಗ ಮಾಡಂತೀರಿ ಹೇಳಿ ನಾ ಮಾಡ್ತೀನಿ ನನಗೆ ಜನ್ಮ ಮರಣ ಸಾಕಾಗ್ಯದ ನಾ ಮಾಡ್ತೀನಿ ಅಂದ್ರೆ ಅವರು ಗುರುವರು ವಿಚಿತ್ರ ಏನೂ ಮಾಡಂತ ಹೇಳ್ತಾ ಇರ ನೀ ಏನೂ ಮಾಡೋದು ಬರುತ್ತಿಲ್ಲ ಅಂದ್ರೆ ಅವ್ರು ಕಿವಿ ನೋಡ್ರಿ ಅಂತ ವಿಚಿತ್ರ ನೀ ಏನೂ ಮಾಡಬೇಡ. ನಾ ಸಂಸಾರ ದಾಡ್ತೀನಿ ಹಾ ದಾಡ್ತೀನಿ ಈ ದಿನ ಹಿಂಗ್ ಮಾಡಿ ಗದ್ದಲ ಬಿದ್ದೀರಿ ನೀವು ಸಂಸಾರ ಬಂದು ಹತ್ತಿರಕ್ಕ ಹಿಂಗ್ ಮಾಡಿ ನೀ ಗದ್ದಲ ಬಿದ್ದೀರಿ. ಬಹಳ ಪುಣ್ಯ ಮಾಡಿದಿ ಸ್ವರ್ಗಕ್ಕೆ ಹೋದಿ ಬಹಳ ಪಾಪ ಮಾಡಿದಿ ನರಕಕ್ಕೆ ಹೋದಿ ಹಿಂಗೆ ಬರಿ ಇದೇ ಧಂದಾ ಮಾಡಿದಿ ನೀ ಮತ್ತೇನ್ ಮಾಡಿದಿ. ನಾನು ನಿನಗೆ ಮಾಡಕ್ ಏನು ಹೇಳಂಗಿಲ್ಲ ಅಂದ್ರೆ ಅವರು ನಾ ಏನ್ ಮಾಡಕ್ ಹೇಳಂಗಿಲ್ಲ ಮತ್ತೇನ್ ಮಾಡ್ಬೇಕು ನಿನ್ನ ನಿಜವಿದಾನೆ ಕೇಳಿ. ಈ ಮಾಡಿದವ ನಾ ಯಾರು ಅನ್ನೋದು ತಿಳ್ಕೊ ಮೊದಲು. ಪುಣ್ಯ ಕರ್ಮ ಮಾಡಿದವ ನಾ ಯಾರು ಪಾಪ ಮಾಡಿದವ ನಾ ಯಾರು ಯೋಗ ಮಾಡಿದವ ನಾ ಯಾರು ತಪ ಮಾಡ ಇದೇ ತಿಳಿದಿಲ್ಲ ನೀ ಹಳ್ಳಿಯಾಗಿ ಹೇಳ್ತಿರ್ತಾರೆ ಯಾವುದೇ ಹೆಣ್ಮಗಳು ದಾರಕ್ಕೆ ಗಂಟು ಹಾಕಲಾರದೆ ಕೌದಿ ಹೊದ್ಲಂತ ದಾರಿ ಹಿಂದೆ ಗ್ರಂಟ್ ಹಾಕಿ ಕೌದಿ ಬಂದು ಹೋದ್ರೆ ಜಗ್ಗುದು ಸೈ ಅಂತ ಹೊರಗೆ ಬಂದು ಕೂರದ. ಅರೆ ಗ್ರಂಟ್ ಹಾಕಿ ದಾರಿ ಗ್ರಂಟ್ ಹಾಕಿ ಕೌದಿ ಹೋದ್ರೆ ಕೌದಿ ಹಾಕದ ಗ್ರಂಟ್ ಹಾಕಲಾರ್ದ ಕೌದಿ ಹೋದ್ರೆ ಹತ್ತು ಸಾಕದ ಕೌದಿ ಹಾಕದ. ನೀ ಏನ ಮಾಡಿರಿ ತಪ ಮಾಡಿರಿ ಜಪ ಮಾಡಿರಿ ಪುಣ್ಯ ಮಾಡಿರಿ ಪಾಪ ಮಾಡಿರಿ ಕರ್ಮ ಮಾಡಿರಿ ಇದು ಮಾಡದವನ ಯಾರು ಅನ್ನೋದರ ತಿಳ್ಕೊಂಡಿದೆ ಇಲ್ಲ ಅಂದ್ರೆ ಅವಳು ಒಂದ್
ಹುಡುಗರ ಮುಂದೆ ಪೂಜೆ ಇಟ್ಟರೆ ಹತ್ತು ಹಾಕ್ತಾರೆ, ಎರಡು ಇಟ್ಟರೆ ನೂರು ಹಾಕ್ತಾರೆ, ಮೂರು ಇಟ್ಟರೆ ಸಾವಿರ ಹಾಕ್ತಾರೆ. ಹಿಂದೆ ಒಂದು ಇಲ್ಲಾರ್ದೆ ಮುಂದೆ ಪೂಜೆ ಹಾಕಿದ್ರೆ ಎಷ್ಟು ಹಾಕ್ತದೆ? ಒಂದು ಹತ್ತು ಪೂಜೆ ಬರ್ರಿ, ಹಿಂದಿಂದ ಒಂದು ತೆಗೀರಿ, ಎಷ್ಟಾಯ್ತು? ಎಷ್ಟಾಯ್ತು? ಅಟ್ಟೆ ಎಷ್ಟು ಅಟ್ಟೆ? ಅದು ಹತ್ತು ಅಲ್ಲ, ನೂರು ಅಲ್ಲ, ಸಾವಿರ ಅಲ್ಲ. ಎಲ್ಲಿ ತನಕ ಒಂದು ಬರೀರಾಗಿ ಮುಂದೆ ಪೂಜೆ ಇಟ್ಟರೆ ಕಿಮ್ಮತ್ತಿಲ್ಲ. ಹಂಗೆ ನಿನ್ನ ನೀನು ತಿಳಿಯದೆ ಏನು ಮಾಡಿದರೂ ಅದಕ್ಕೆ ಪೂಜೆ, ಅದಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಮಹಾನುಭಾವರು ಹೇಳಿದರು, ನಮ್ಮ ಸರ್ವಜ್ಞ ಮಹಾಚಂದ್ರ, ಗುರಿಯ ತಾಣದ ಗುರಿಯ ತಾಗದ ಬಾಣ ಎಷ್ಟು ನೂರಾರು ಎಸೆದರೆ, ಗುರಿಯ ತಾಗದ ಬಾಣ ನೂರಾರು ಎಸೆದರೇನು, ಬರಿಯ ಮಾತಾಡಿ ಫಲವೇನು, ನಿಜಗುಣದ ಅರಿವಿಲ್ಲದ ನಕ್ಕ ಸರ್ವಜ್ಞ. ಬಂದು ಹೊಡಿತಾರೆ ನೋಡಿ, ಹೊಡೆದೇ ಹೊಡೆದ, ಅದ ಮುಟ್ಟಲಿಲ್ಲ ಅಂದ್ರೆ ಅರೆ ಅರ್ಜುನ ಆ ಪಕ್ಷಿ ಕಣ್ಣಾಗ ಹೊಡೆದಂತ. ಗುರಿ ಇರಬೇಕು ಮನುಷ್ಯನಿಗೆ, ಗುರಿ ಇಲ್ಲ ಅಂತಂದ್ರೆ ಗುರಿಯ ತಾಗದ ಬಾಣ ನೂರಾರು ಎಸೆದರಿ. ಶಾಸ್ತ್ರ ಹೇಳ್ತಾರೆ, ಬರೀ ಮಾತಾಡಿ ಫಲವೇನು, ನಿಜಗುಣದ ಅರಿವಿಲ್ಲದ ನಕ್ಕ ಸರ್ವಜ್ಞ. ಸ್ವತಃ ಅರಿವು ಇಲ್ಲ ಅಂತ ಕೇಳಿ ಆ ಮನುಷ್ಯ ಏನು ಮಾಡಿ ಎಷ್ಟು ಮಾಡಿದ್ರು ಕೂಡ ಫಲ ಇಲ್ಲ. ಅದಕ್ಕೆ ನಿಜಗುಣರು ಏನಂತಾರೆ ನಮಗೆ ಅಂತ ಕೇಳಿದ್ರು, ತಮ್ಮ ನೀ ಎಲ್ಲ ಎಲ್ಲವನ್ನರಿದು ಫಲವೇನು ತನ್ನ ತಾನು ಅರಿಯದ ನಕ್ಕ ಅಂತ ಶರಣರು ಹೇಳಿದಂಗೆ ಮೊಟ್ಟ ಮೊದಲ ನೋ ದೈಶಲ್, ನೀನು ನಿನ್ನನ್ನು ಅರಿ. ನೋ ದೈಶಲ್, ನೋ ದಟ್ ಟ್ರೂತ್, ದಟ್ ಟ್ರೂತ್ ವಿಲ್ ಮೇಕ್ ಯು ಫ್ರೀ ಫ್ರಮ್ ಆಲ್ ಬಾಂಡೇಜಸ್, ಪ್ಯಾಷನ್, ಎಂಗ್ಸೈಟಿ ಅಂಡ್ ಎವ್ರಿಥಿಂಗ್. ವಿವೇಕಾನಂದರು ಹೇಳ್ತಾರೆ, ಆ ಸತ್ಯವನ್ನು ಅರಿ, ಆ ಆತ್ಮನನ್ನು ಅರಿ, ಆ ಆತ್ಮನನ್ನು ಅರಿತಿ ಅಂದ್ರೆ ಯು ವಿಲ್ ಫ್ರೀ ಫ್ರಮ್ ಆಲ್ ಬಾಂಡೇಜಸ್, ಸಮಸ್ತ ಬಂಧನಗಳಿಂದ, ಆಶೆ ಆಕಾಂಕ್ಷೆಗಳಿಂದ, ಜನ್ಮ ಮರಣಗಳಿಂದ ನೀನು ದೂರ ಆಗುತ್ತಿ. ಯಾವಾಗ ನೀ ಸತ್ಯವನ್ನು ಆತ್ಮನನ್ನು ಅರಿತಿ ಆವಾಗ, ಸತ್ಯವನ್ನು ಅರಿಯದೆ ನನ್ನ ಜನ್ಮ ಮರಣಗಳು ದುಃಖ ಹೋಗಲಿ ಅಂದ್ರೆ ಅಸಂಭವ, ಅಸಾಧ್ಯ, ಇಂಪಾಸಿಬಲ್. ನಮ್ಮಲ್ಲಿ ವೇದ ಹೇಳ್ತು, ಶಾಸ್ತ್ರ ಹೇಳ್ತು, ಯದಾ ಚರ್ಮವಾದ ಆಕಾಶ ಮುದಿಷ್ಟ ಇಷ್ಯಂತಿ ಮಾನವ ತದಾ ದೇವಂ ಅವಿಜ್ಞಾನ ದುಃಖ ಶಾಂತೋ ಭವಿಷ್ಯತಿ. ಏನ್ರಿ ಆತ್ಮ ತಿಳಿಬೇಕೇನ್ರಿ, ಜ್ಞಾನ ಆಗಬೇಕೇನ್ರಿ, ದೇವರನ್ನ ಅಳಿಯಬೇಕೇನ್ರಿ, ಜನ್ಮ ಮರಣ ಹೋಗಬೇಕಾದ್ರೆ, ದುಃಖ ಹೋಗಬೇಕಾದ್ರೆ, ಮನುಷ್ಯನಿಗೆ ಕಷ್ಟ ಹೋಗಬೇಕಾದ್ರೆ ಆತ್ಮಜ್ಞಾನ ಮಾಡ್ಕೋಬೇಕೇನ್ರಿ, ಹಂಗೆ ಬರಂಗಿಲ್ಲ ಏನ್ರಿ ಅಂತ ಆಡು ಕಂಪನಿನೂ ಇರ್ತಾವ, ಹಂಗೆ ಬರಂಗಿಲ್ಲ ಏನ್ರಿ? ಹೇ ಬರ್ತದ, ಹಾ ಬರ್ತದ ಇಲ್ರಿ, ಹಾ ಬರ್ತದ. ಎಂದ್ ಬರ್ತದ, ಯಾವಾಗ ಬರ್ತದ? ಅದಕ್ಕೆ ಹೇಳಿದ್ರು, ತಮ್ಮ ಈ ಆಕಾಶ ಚಾತಿಯನ್ನು ಸುತ್ತಿ ಎಂದ ಬದಲಾಗಿ ಹಿಡಿತಿ ಅಂತ ಬರ್ತದ. ತಿಳ್ತೀನಿ, ಈ ಆಕಾಶ ಯದ ಚರ್ಮವದ ಆಕಾಶ ವೇಷ್ಟ ಇಷ್ಯಂತಿ ಮಾನವ, ಹೆಂಗೆ ಚಾಪಿ ಸುತ್ತಿ ಬಗಲ ಹಿಡ್ಕೋತೀರಲ್ಲ, ಹಂಗೆ ಈ ಆಕಾಶ ಸುತ್ತಿ ಬಗಲಾಗಿ ಎಂದು ಹಿಡ್ಕೋತಿ. ಆವಾಗ ನಿನ್ನ ನೀನು ತಿಳಿಯದೆ ಜನ್ಮ ಮರಣದಿಂದ ಮುಕ್ತನಾಗಬಹುದು. ವೆದರ್ ಇಟ್ ಈಸ್ ಪಾಸಿಬಲ್, ಸಾಧ್ಯದೇನಿದು? ಆಕಾಶ ಸುತ್ತಕ್ಕ ಬರ್ತದೆ, ಅದೇನು ಚಾಪೆ ಸುತ್ತಕ್ಕ? ಆಕಾಶ ಸುತ್ತಕ್ಕ ಬರಂಗಿಲ್ಲ, ನಿನ್ನ ನೀ ತಿಳಿಯದೆ ನಿನಗೆ ದುಃಖ ಹೋಗುವುದಿಲ್ಲ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಏನ್ ಮಾಡು, ಹೆಂಗನೆ ಮಾಡಿ ನಿನ್ನ ಅರಿವು ನೀ ಮಾಡ್ಕೋ, ಹೆಂಗನೆ ಮಾಡಿ ನಿನ್ನ ಅರಿವು ನೀವು ಮಾಡ್ಕೋ. ಹೌದಲ್ರಿ ಸರ್, ಹೇಳ್ತೀರಿ ಖರೆ. ಯಾವುದೇ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಒಂದಿಷ್ಟು ನಿಯಮ ಅದಾವ. ಏನು? ಲಕ್ಷಣ ಪ್ರಮಾಣಾಭ್ಯಂ ವಸ್ತು ಸಿದ್ಧಿ. ಅದಲ್ಲ ಈಗ ನಾವು ಯಾರಿಗೆ ಹೇಳ್ಕಾಯ್ತು, ಕರ್ಕೊಂಬ ಯಾರ್ರಿ, ಹಸರಂಗಿ ತಲೆ ಮ್ಯಾಗ ಟೊಪಿಗಿ ಕಾಲಾಗ ಏನಪ್ಪಾ ಅಂತಂದ್ರ
ಚಪ್ಪಲು ನನ್ನ ಕರ್ಕೊಂಡು ಮಾತ್ರ ತಗೊಂಡು ಹುಡ್ಕಾಡ್ತಾನ ಹಸರು ಹಿಂಗೆ ಯಾವಾಗಾನ ಚಪ್ಪಿ ಯಾವ ಹಾಕ್ಯಾನ ಏ ಅವ್ರಿಗೆ ಕರ್ಕೊಂಡು ಮಾತ್ರ ಇಟ್ಟೆ ಅಂದ್ರೆ ಯಾರೇ ಕರ್ಕೊಂಡು ಬರ್ಬೇಕ್ರಿ ಅವ ಅಂದ್ರೆ ಯಾರು 100 ಮಂದಿ ಅವರ ಅವ ಅಂದ್ರೆ ಯಾರು ಅವ ಲಕ್ಷಣ ಹೇಳ್ಬೇಕು ಕರ್ಗದಾನ ಕೆಂಪದಾನ ಗಡ್ಡ ಅದಾವ ಮಿಶಿ ಅದಾವ ದೋತ್ರ ಹುಟ್ಟನ ರುಮಾಲ್ ಹುಟ್ಟಾನ ಬಾಯ ಹಲ್ಲ ಅದಾವ ಬಾಯ ಹಲ್ಲು ಹೋಗ್ಯಾವ ಏನು ಹೇಳ್ಬೇಕು ಹುಡುಕಾಡಕ್ಬೇಕಿಲ್ಲ ಮನುಷ್ಯನ ಏನು ಒಂದು ಇದ್ರ ತರ್ತಾನೋ ಆ ಲಕ್ಷಣ ಇಲ್ಲ ಅಂದ್ರೆ ಕರ್ಕೊಂಡ್ ಬರಕ್ ಬರಂಗಿಲ್ಲ ಹಂಗ ನಿನ್ನ ನೀ ತಿಳಿಯಂತೀರಿ ನನ್ನ ಲಕ್ಷಣ ಏನು ನಾ ಯಾರು ಲಕ್ಷಣ ಪ್ರಮಾಣ ಬೆಂ ವಸ್ತು ಸಿದ್ಧಿ ಅಂತಾರೆ ಆ ಆತ್ಮನನ್ನು ಅರಿಯಲಿಕ್ಕೆ ಪ್ರಮಾಣ ಏನದ ಆತ್ಮದ ಲಕ್ಷಣ ಏನದ ಇವರ ಜರುಗ ಲಕ್ಷಣ ಇದ್ದೆ ಅರಿಯಕ್ ಬರಂಗಿಲ್ಲ ಪ್ರಮಾಣ ಇದ್ದೆ ಅರಿಯಕ್ ಬರಂಗಿಲ್ಲ ಹ ಇವು ಆರು ಪ್ರಮಾಣದಾಗ ಯಾವ ಪ್ರಮಾಣದಿಂದ ನನ್ನ ತಿಳಿಬೇಕು ನಂದ ಲಕ್ಷಣ ಏನದ ನಿಜಗೊಂಡು ಹೇಳ್ತೇವೆ ಅಂದ್ರು ನಿನ್ನ ಲಕ್ಷಣನೇ ಹೇಳ್ತೇವಿ ನಿನಗೆ ಅರಿಯಲಿಕ್ಕ ಪ್ರಮಾಣನೂ ಅದಾವ ಆವ ಮತದವರ ಅರಿವರು ಆಗಮವ ನುಡಿ ಸಕಲ ಜಗದ ಆದಿಲಿಂಗವನು ನಿಗಮಾಂತವೇದ್ಯಂಗೆ ಆತ್ಮನನ್ನ ನಿಮ್ಮನ್ನ ನೀವು ಅರಿಯಲಿಕ್ಕ ಕಣ್ಣು ಕಿವಿ ಮೂಗು ಇವು ಚರ್ಮ ಇವು ಯಾವ ಕೆಲಸ ಕೊಡುವುದಿಲ್ಲ ಅನ್ನೋದು ನಿಮಗೆ ಗೊತ್ತ ಇವು ಕೆಲಸ ಕೊಡಂಗಿಲ್ಲ ಎಲ್ಲಿ ರೂಪದ ಅಲ್ಲೇ ಕಣ್ಣ ಕೆಲಸ ಕೊಡ್ತದ ಎಲ್ಲಿ ಶಬ್ದ ಅದ ಅಲ್ಲೇ ಕಿವಿ ಕೆಲಸ ಕೊಡ್ತದ ಎಲ್ಲಿ ರುಚಿ ಅದ ಅಲ್ಲೇ ನಾಲಿಗೆ ಇದು ಕಣಿ ಪಿಹಿ ಸೂ ಅಂತ ಹೇಳ್ತೀರಿ ನಾಲಿಗೆ ಇವೆಲ್ಲ ವಸ್ತುಗಳು ಕಣ್ಣು ಕಿವಿ ಮೂಗು ಇವೆಲ್ಲ ಏನದವ ಹೊರಗಿನ ವಸ್ತುಗಳನ್ನ ಅರಿಯಲಿಕ್ಕೆ ಸಾಧನ ಅದಾವ ಹೌದಲ್ಲ ನಿನ್ನ ನೀ ಅರಕ್ಕೇನು ಕಾಣಬೇಕಾ ಏನ್ ನಲಗಿಬೇಕಾ ಜರುತ್ತಿಲ್ಲ ಯಾಕೆ ಅದು ಅಶಬ್ದ ಮತ್ಪರ್ಶ ಮರೂಪ ಮೌಲ್ಯಂ ಅದ ಅದು ಶಬ್ದ ಇಲ್ಲ ಶಬ್ದಾತೀತ ಅದ ರೂಪ ಇಲ್ಲ ಅರೂಪ ಅದ ಅಲ್ಲಿ ರಸ ಇಲ್ಲ ಅರಸ ಅದ ಆತ್ಮ ಏನ ರಸ ಇಲ್ಲ ಅದಕ್ಕೆ ಅದಕ್ಕೆ ಶಾಸ್ತ್ರ ಹೇಳ್ತು ಅಂತ ಈ ನಿರ್ವಿಷಯವಾದ ತಿಳಿಬೇಕಾದ್ರೆ ಹೆಂಗ್ ಕರಿಬೇಕು ಅದಕ್ಕೆ ನಿಜಗೊಂಡು ನಿರ್ವಿಷಯಗಳು ಕರಿಗೊಂಡು ನಿಲೆ ನೀನೇ ಸುಖಿಯತ್ತೆ ಅಂತ ನಿಜಗೊಂಡು ಹೇಳಿದ್ದಾರೆ ಪುಣ್ಯಾತ್ಮರೇ ಅದಕ್ಕೆ ಲಕ್ಷ ಇಡಬೇಕು ನಮ್ಮನ್ನ ನಾವು ಅರಿಯಬೇಕಾದರೆ ಈ ಕಣ್ಣು ಈ ಕಿವಿ ಈ ನಾಲಿಗೆ ಈ ಚರ್ಮ ಇವು ಕೆಲಸ ಕೊಡುವುದಿಲ್ಲ ನೀವು ಕಣ್ಣಿನಿಂದ ಆತ್ಮನ ನೋಡ್ಬೇಕಂತೀರಿ ಕಿವಿಯಿಂದ ಆತ್ಮನ ಕೇಳ್ಬೇಕಂತೀರಿ ಬಾಯಿಯಿಂದ ಅವನ ಅನುಭವ ಮಾಡ್ಬೇಕಂತೀರಿ ಅಂತ ಇದು ಅಸಂಭವ ಅದ ಸಂಭವ ಇದು ಪ್ರಮಾಣ ಅದೇ ಇವು ಯಾವು ನಡೆಯಂಗಿಲ್ಲ ನಂಗಾಯ್ತು ಒಂದೇ ಮಾತು ಮತ್ತೆ ಇನ್ನು ಹೆಂಗ್ ಮಾಡ್ಬೇಕ್ರಿ ಅದೇ 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 ಒಂದದ ಕೇಳುತ್ತ ಬೇಳುತ್ತ ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕಾದರಿಂದ ನಿಜಗೊಂಡು ಹೇಳಿದ್ರು ಅದು ಮನಸ್ಸಿಗೆ ಗೋಚರ ಮೆಂದೆನಿಸುತ್ತ ಧ್ಯಾನಿಸಿ ಬೀಳಿತು ಶ್ರುತಿಗಳ ಮತ್ತ ಒಂದಕ್ಕೆ ಬರ್ತದ ಅದೇನು ಮನಸ್ಸಿನಿಂದ ಅರಿಯಲಿಕ್ಕೆ ಬರ್ತದೆ ಯಾರು ನಿಮ್ಮನ್ನ ಸಂಸಾರ ಕಣ್ಣ ಕಿವಿದು ನಿಮ್ಮನ್ನ ಅರಿಯಲಿಕ್ಕೆ ಕಣ್ಣ ಕಿವಿ ಜರುತ್ತೆ ಇಲ್ಲ ಏನ್ ಬೇಕು ಮನಸ್ಸು ಬೇಕು ಮನಸ್ಸು ಎಂತ ಮನಸ್ಸು ಬೇಕು ಅಂತ ಕೇಳಿದ್ರೆ ನಿರ್ವಿಷಯ ಮನಸ್ಸು ಬೇಕು ಹೊರಗಿನ ವಸ್ತುಗಳ ಸಂಪರ್ಕ ಇಲ್ಲದಾನೆ ಅಂತರ್ಮುಖವಾಗಿರ್ತಕ್ಕಂಥ ಮನಸ್ಸು ಬೇಕು ಗೀತೆಯಲ್ಲಿ ಶಾಸ್ತ್ರದಲ್ಲಿ ಮಹಾನುಭಾವರು ಹೇಳ್ತಾರೆ ಈ ಮನಸ್ಸು ಬಹಿರ್ಮುಖವಾಗಿ ಹರಿತು ಅಂತ ಕೇಳಿದರೆ ಅದೇ ಕಾಣ್ತದ ನಾ ನಿಮ್ಗೆ ಹೇಳ್ತೀನಿ ನಾ ಕನ್ನಡಿ ಹಿಡಿದೀನಿ ಹಿಂಗ ಕನ್ನಡಿ ಹಿಂಗೆ ಹಿಡಿದೀನಿ ಅದ್ರಾಗ ಯಾರು ಕಾಣ್ತಾರ್ರಿ ಕನ್ನಡಿ ಹಿಡಿದ್ರೆ ಯಾರು ಕಾಣ್ತಾರ್ರಿ ಆ ಕಡೆ ಮಾರಿ ಮಾಡಿ ಹಿಡಿದಿನ ಯಾರು ಕಾಣ್ತಾರ ಹಿಂಗ್ ಕನ್ನಡಿ ಹಿಂಗ ಆ ಕಡೆ ಮಾರಿ ಮಾಡಿ ಹಿಡಿದ್ರೆ ಯಾರು ಕಾಣ್ತಾರ ಇವ್ರಿಗೆ ಯಾರು ಅವ್ರು ಕಾಣ್ತಾರ ಕತ್ತಿ ಹಿಡ್ರಿ ಕತ್ತಿ ಕಾಣ್ತಾರ
ಹೇಳಿ ಕರಡಿ ಅಕಾಡಿ ಮಾರಿ ಮಾಡಿ ಹಿಡಿದ್ರೆ ಯಾರು ಕಾಣ್ತಾರೆ? ಇದರಿದ್ದವ್ರು ಕಾಣ್ತಾರೆ. ನೀವು ಕಾಣ್ತೀರೇ ಇಲ್ಲ, ನೀವು ಕಾಣ್ತೀರೇ ಇಲ್ಲ. ಕನ್ನಡಾಗ ಅಕಾಡಿ ಮಾರಿ ಮಾಡಿ ಹಿಡಿದ್ರೆ ಕಾಯ್ತೀರಿ. ಮತ್ತೆ ನೀವು ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು? ಕನ್ನಡ ನೀವು ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು? ಮಾರಿ ಹೆಂಗಾರು ಮಾಡ್ಬೇಕು? ದಿನ ದಾಡಿ ಗೀಡಿ ಮಾಡ್ಕೋತೀರಿ ಇಲ್ಲ? ನೀವು ಕರಡಿ ಮಾರಿ ಅಕಾಡಿ ಇಟ್ಟು ಮಾಡ್ಕೋತೀರಿ? ನೀವು ಇಟ್ಕೋತಿರ್ಬೇಕು ತಲೆಗೆ, ಅದು ಸ್ವಲ್ಪ ಪೌಡರ್ ಹಚ್ಕೋತಿರ್ಬೇಕು. ಮಾರಿ ಅಕಾಡಿ ಮಾಡಿರ್ತೀರಿ. ನಮ್ಮ ಮಾರಿ ನಮಗೆ ಕಾಡ್ಬೇಕಾದ್ರೆ ಆ ಕನ್ನಡಿ ಎಕಡಾಗ್ಬೇಕ್ರಿ? ಒಕ್ಕ ಗೊತ್ತಾಯ್ತಲ್ಲ, ಕನ್ನಡಿ ಎಕಡಿ ಮಾರಿ ಮಾಡ್ತೇವಿ ಅದು ಕಾಣ್ತದೆ. ನಮ್ಮ ಮನವೆಂಬ ಕನ್ನಡಿ ಎಕಡಿ ಮಾರಿ ಮಾಡಿದೇವು ಅಂದ್ರೆ ಹೊರಗೆ ಮಾರಿ ಮಾಡಿದೇವೆ. ಹೆಂಡತಿ ಗಂಡ ಮಕ್ಕಳು ರಕ್ಕರು ಇವೇ ಕಾಣಕತ್ತಾನು, ನಮಗೆ ಕಾಣಂಗಿಲ್ಲ. ನಾನೇನು ಕಾಣ್ತೇವೆ? ಮಾರಿ ಅಕಡಿದೆ, ಮಾರಿ ಅಕಡಿದೆ. ನಮ್ಗೇನು ಹಮೇಶ ನಮ್ ಚೆನ್ನಾಗಿ ಮನಸ್ಸಂಗೇ ಬರ್ತಾವ ಹೆಂಡತಿ ರೊಕ್ಕ ರೂಪಾಯಿ ಅದು ಇದು ಸಂಸಾರ ಎಲ್ಲ ಬಂದು ಬದುಕಿದ ಎಲ್ಲ ಗೋಳೆ ಆಗಿ ಇವನು ಫಜಿತಿ ಮಡಿ ತೆಗಿತ. ಯಾಕೆ ಅವ್ರು ಬಹಳ ಅದಾವ ಬಹಳ. ನಿಮ್ಮ ಅಕಸ್ಮಾತ್ ಊಟ ಕುಂತಕ್ಕ ನಿಮ್ಗೆ ಒಂದೇ ಸಾಮಾನು ಇದ್ದೇವ್ರ ಸುಮ್ಮಿರಿ ಸುಮ್ಮತ್ತೀರಿ. ಹತ್ತಿಪ್ಪತ್ತು ರುಚಿ ಹಚ್ಚಿದೇವು ಅಂದ್ರೆ ಯಾವಾಗ ಶುರು ಮಾಡಿ? ಏನ್ ಜಾಮೂನ್ ತಿನ್ಲೆ, ಏನ್ ರಸಗುಲ್ಲ ತಿನ್ಲೆ, ಏನ್ ಸೋನ ಪಾಪಾಡ ತಿನ್ಲೆ? ವಿಚಾರ ಮಾಡ್ತೀವಿ. ತೊಂದರೆ ಇತ್ತಂದ್ರೆ ವಿಚಾರ ಇಲ್ಲ, ಸುಮ್ಮನೆ ತಿಳ್ಕೊಂಡಿರ್ತೀವಿ. ನಿಮ್ಮ ಮನಸ್ಸು ಅನಂತದ ಕಡೆಗದ, ಅನೇಕದ ಕಡೆಗದ. ಹೆಂಡದ ಗಂಡದ ರೊಕ್ಕದ ರೂಪಾಯದ ನೌಕರಿಯದ ಮೇಲದ ಕೆಳಗದ ಮಾನದ ಅಪಮಾನ ಇವೆಲ್ಲದರೂ ಕೂತಿರಲಿಲ್ಲ. ಗದ್ದಲು ಗದ್ದಲು ಬಿಡಬೇಕು. ಒಂದೇ ಅನ್ನ ಊಟ ಮಾಡೋರು ಹೊಟ್ಟೆ ಕೆಡಂಗಿಲ್ಲ. ಬಹಳ ಮಂದಿ ಉಂಟಾವಲ್ಲ, ಇಕಡೆ ಕಾರು ಇಟ್ಟು ಉಪ್ಪು ಇಟ್ಟು ಹೆಚ್ಚಿ ಎಲ್ಲ ಕೂಡಿ ಕೂಡಿ ಬಳಕೆ ಹೊಟ್ಟೆ ಕೆಡ್ತದೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಸುಮ್ಮನೆ ಒಂದೇ ಉಣಪ್ಪ ಆರಾಮಿಸಿರಿ, ದಪ್ಪನ ಬಳಿ ರೊಟ್ಟಿ ಏನಾಗಿಲ್ಲ, ಹೋಗ. ಬಹಳ ಉಂಡಿ ಒಳಗೆ ಗದ್ದಲು ಮಾಡ್ತಾವ, ಹೋಗಿ ಬಟ್ಟೆ ಹೋಗಿ ಗದ್ದಲು ಮಾಡ್ತಾವ. ಹಂಗೆ ಈ ಸಮಸ್ತ ವಸ್ತುಗಳು ನಮ್ಗೆ ಗದ್ದಲು ಮಾಡ್ಯಾವ ಮನಸ್ಸಿನಾಗ. ಹೆಂಡತಿ ಅನಂತ ಅನಂತ ರೊಕ್ಕ ರೂಪಾಯಿ ಹೆಂಡತಿ ಅಧಿಕಾರ ಐಶ್ವರ್ಯ ಇವೆಲ್ಲ ನಮ್ಗೇನು ಮಾಡ್ಯಾವ? ನಮ್ಮ ಮನಸ್ಸ ಹಾಳು ಮಾಡ್ಯಾವ. ನಮ್ಮ ಮನಸ್ಸು ದುಃಖ ಇದೆ. ಇವು ಅನೇಕ ಹೋಗಿ ಈಟ್ ಬರ್ಬೇಕಾದ್ರೆ ಹಿಂಗಿಡಿದ್ರಿ ಸಂಸಾರ ಕಾಣುತ್ತು, ಪ್ರಪಂಚ ಕಾಣುತ್ತು. ಈ ಕನ್ನಡಿಗೆ ಏನ್ ಮಾಡೋದು ಅಂದ್ರೆ ಅಳಿಸಿ ಹಿಡೀರಿ. ಏನ್ ಕಾಣ್ತಾವೆ ನಿಮ್ಮ ಮರಿ? ಅನಾತ್ಮದ ಕಡೆಗೆ ಹಿಡಿದ್ರಿ, ಅನಾತ್ಮ ಕಾಣ್ತದೆ. ಅನಾತ್ಮದಿಂದ ದುಃಖದ, ಅನೇಕದಿಂದ ದುಃಖದ. ಅದ ಕನ್ನಡಿ ನೀವು ಈ ಕಡೆ ಮನಸ್ಸು ಮಾಡಿದ್ರಿ ಅಂದ್ರ ನೀವೇ ಒಬ್ರಿ ಒಳಗೆ ಮತ್ತೆ ಯಾರು ಇರು ಪರಮಾತ್ಮ ಅದಾನ. ಏಕಂ ಸದ್ಗುಪ್ರ ಬಹುದಾ ವದಂತಿ. ಅದು ಒಂದೇ ಆತ್ಮ, ಅದ ಒಂದೇ ಆತ್ಮ. ಕಾಣತಂದ್ರೆ ನಿಮಗೆ ನಾನತ್ವ ಬರಂಗಿಲ್ಲ. ಎಲ್ಲಿ ನಾನತ್ವದ ಅಲ್ಲಿ ದುಃಖದ. ದ್ವಿತೀಯದ್ವೈ ಭಯಂ ಭವತಿ ನೇಹ ನಾನಾತ್ ಕಿಂಚನಂ ಮೃತ್ಯೋ ಸಮೃತ್ಯು ಗಚ್ಚತಿ ಇಲ್ಲ ನಾನೇವ ಪಶ್ಯತಿ. ವೇದ ಹೇಳ್ತು ಒಂದು ಪರಮಾತ್ಮನಲ್ಲಿ ನಾನಾ ನೋಡವನಿಗೆ ದುಃಖ ಆಗ್ತದ, ಮರಣ ಆಗ್ತದ, ಅಶಾಂತಿ ಆಗ್ತದೆ. ಒಂದ ನೋಡ್ಬೇಕು, ನಾನಾ ನೋಡ್ಬಾರ್ದು. ನಾನಾ ಬಾರ ನಿಮಗೆ 1,000 ರೂಪಾಯಿ 2,000 ರೂಪಾಯಿ ನೋಟ್ ಬೇಕ, 2,000 ರೂಪಾಯಿ ಚಿಲ್ಲರ್ ಬೇಕ? 2,000 ರೂಪಾಯಿ ಚಿಲ್ಲರ್ ವಾಜ್ಯಕ್ಕದಲ್ರಿ ಚಿಲ್ಲರ್. ಎಲ್ಲಿಗೆ ಹೋಗ್ತಾರೆ ಹೇಳ್ತಾರೆ ನೋಡಿ ಬೇಕ 2,000 ಚಿಲ್ಲರ್ ಮುಡಿಸಿ ಏನ್ ಮಾಡ್ತೀರಿ? ಠೋಕ್ ಮಾಡ್ತೀರಿ. ಠೋಕ್ ಅದಕ್ಕೆ ತ್ರಾಸ ಇರಂಗಿಲ್ಲ. ಚಿಲ್ಲರ್ ಬಹಳ ಸಮಸ್ಯೆರಿ, ಚಿಲ್ಲರ್ ಬಹಳ ಸಮಸ್ಯೆ. ಅದಕ್ಕನ ನಾನತ್ವ ಇವು ಚಿಲ್ಲರ್ ಅದಾವ. ಆತ್ಮ ಪರಮಾತ್ಮ ಠೋಕ್ ಅದ. ಎಲ್ಲ ಬಂತಂದ್ರೆ ಎಲ್ಲ ಸುಖ ಅದ, ಅದರೊಳಗೆ ಎಲ್ಲ ಸುಖ ಅದ. ಆ ಪರಮಾತ್ಮನ ಸುಖ ಆಯ್ತು ಅಂದ್ರೆ ಹೆಂಡ್ರು ಗಂಡ್ರು ರೊಕ್ಕ ಊಟ ತಿಂಡಿ ಎಲ್ಲ ಸುಖ ಅದರೊಳಗದ. ಸಮುದ್ರದೊಳಗೆ ಎಲ್ಲ ನದಿ ಹೆಂಗೆ ಇರ್ತಾವೆ ಹಂಗೆ ಆತ್ಮನ ಆನಂದದೊಳಗೆ
ಸಮಸ್ತ ಪ್ರಪಂಚದ ನಾಮರೂಪದ ಆನಂದ ಅದರೊಳಗೆ ಅದ, ಅದರೊಳಗೆ ಅದ, ಅಲ್ಲೇ ಅದ. ಆ ಆನಂದ ಪಡ್ಕೊಂಡು ಎಲ್ಲ ಆನಂದ ಆಗ್ತಾವ ಅಂತ ಹೇಳಿದ್ರಲ್ಲ, ಅದರದೇ ಆನಂದನೇ ಎಲ್ಲ ಕಡೆ. ಜಾಮೂನ್ ಸಿಹಿ ಅಲ್ಲೇ, ಜಾಮೂನ್ ಸಿಹಿ ಇರ್ತದ, ರಸಗುಲ್ಲ ಸಿಹಿ ಇರ್ತದ, ಏನಪ್ಪಾ ಅಂತ ಕೇಳಿದ್ರೆ ಆ ಸೋನ್ ಪಾಪಡ ಸಿಹಿ ಇರ್ತದ, ಜಿಲೇಬಿ ಸಿಹಿ ಅದ. ಎಲ್ಲಿ ಸಿಹಿ, ಸಿಹಿ ಎಲ್ಲಿದೆ? ಹಿಟ್ಟಿನಾಗದ ಸಕ್ಕರೆ ಸಿಹಿನ ಎಲ್ಲದರ ಬಂದದ. ಆ ಸಕ್ಕರೆ ಸಿಹಿ ಜಿಲೇಬಿ ಸಿಹಿ ಅನ್ಸ್ಗೊತ್ತು, ಸೋನ್ ಪಾಪಡ ಸಿಹಿ ಅನ್ಸ್ಗೊತ್ತು, ರಸಗುಲ್ಲ ಸಿಹಿ ಅನ್ಸ್ಗೊತ್ತು. ಯಾಕೆ ಸಿಹಿ ಸಕ್ಕರೆ ಇರೋದ್, ಜಿಲೇಬಿ ಅಲ್ಲದು ಸಿಹಿ ಸಕ್ಕರೆ ಇರೋದು. ಸಂಸಾರದ ಏನು ಸುಖ ಕಾಣ್ತದ ಅದರದಲ್ಲ, ಅದು ಅದರದಲ್ಲ, ಇದು ಇದು. ಅದಕ್ಕನೆ ಶಾಸ್ತ್ರ ಹೇಳ್ತು ನಮ್ಗೆ, ತಮ್ಮ ನೀ ಬಹಿರ್ಮುಖನಾಗಬೇಡ, ಅಂತರ್ಮುಖನಾಗು. ನಿನ್ನ ನೀ ಅರುತಿ ಅಂತ ಕೇಳಿದ್ರೆ ನಿನಗೆ ಸಮಸ್ತ ದುಃಖದಿಂದ ದೂರ ಆಗ್ತೀನಿ ಅಂತ ಹೇಳಿದ್ರೆ ಶಿಷ್ಯ ಕೇಳ್ದ, ನನ್ನ ನಾ ತಿಳಿ ಅಂದ್ರೆ ನಾ ಯಾರು, ನನ್ನ ಲಕ್ಷಣ ಏನು? ಅದಕ್ಕೆ ಒಂದೊಂದು ಹೇಳು, ಇದ ನೆನೆಸುವುದು ಆವುದು. ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆಯೊಂದೇ ಒಂದದೆ ತೋರುತ್ತಿ ಸತ್ಯ ನಿನ್ನ ನಿಜವಿದನೆ ತಿಳಿ. ಸದ್ರೂಪದ ಲಕ್ಷಣ ಅಂತ ಟೋಟಲಿ ಆತ್ಮ ಯಾರು ಅಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ನೀತಿ. ನೀ ಇದ್ದಿ, ನೀ ಹೆಂಗಿದ್ದಿ? ಸದಾ ಇರುವವನು ನೀನು, ಸದಾ ಅರಿಯುವವನು ನೀನು, ಸದಾ ಸುಖಿ ನೀನು, ಯಾವ ಕಾಲಕ್ಕೂ ಕೂಡ ಅಳಿಯದೇ ಇರುವವ ನೀನು, ಎಲ್ಲ ಕಡೆಗೆ ತುಂಬಿಕೊಂಡಿರುವವನು ನೀನು. ಶಾಸ್ತ್ರ ಹೇಳ್ತದೆ ನಾ ಸದಾ ಇರ್ತೀನಿ ಅಂತ ಇರಲ್ಲ. ಇದು ಹೆಂಗ, ಇದು ಹೆಂಗ, ಹೆಂಗ? ಅರೆ ಮನುಷ್ಯ ಇರುವುದಿಲ್ಲ ಇರುವುದಿಲ್ಲ ಅದನ್ನು ಅನ್ನಕ್ಕೆ ಏನು ವ್ಯವಸ್ಥೆ ಇದೆ ನಿಮ್ಮಂತಕ್ಕೆ? ವ್ಯವಸ್ಥೆ ಬೇಕಲ್ಲ ಅದಕ್ಕೆ, ಏನಿದೆ ಅಂತೀರಿ? ಮನುಷ್ಯನಿಗೆ ಅಸತ್ತು ಸತ್ತು ಸುಳ್ಳ ಅನ್ನಕ್ಕೆ ಏನು ಕಾರಣ ಅದ ನಿಮ್ಮಂತಕ್ಕೆ? ಏನದ ಏ ಯಾರೇ ಕೇಳಿದೆವು ನಾವು ಅದನ್ನೇನು ಇಲ್ರಿ ಅಂದೇವು. ಇಲ್ಲಂದ್ರೆ ಸತ್ತನ ಅಂತ ಅರ್ಥ, ಅದಾನ ಅಂದ್ರೆ ಅದಾನ ಅಂತ ಅರ್ಥ. ಮನುಷ್ಯನ ಕಾಲ ನಿರ್ಣಯ ಏನದ ಮನುಷ್ಯನಿಗೆ? ತ್ರಿಕಾಲ ಅಬಾಧ್ಯತ್ವ ಸತ್ಯತ್ವ ಅಂತಾರೆ. ಮನುಷ್ಯನು ಈಗ ಆತ್ಮ ಸತ್ತು ಜಗತ್ತು ಮಿಥ್ಯ ಅಂತ ನಾವು ಯಾಕಂತೇವಿ ಅಂತ ಕೇಳಿದ್ರೆ, ಇದು ಇರುವುದಿಲ್ಲ, ಜಗತ್ತು ಇಲ್ಲ, ಶರೀರ ಇಲ್ಲ ಅಂತ ಯಾವ ಶಾಸ್ತ್ರದವರು ಹೇಳುವುದಿಲ್ಲ. ನೀವು ತಪ್ಪು ತಿಳ್ಕೊಂಡ್ರಿ, ಜಗತ್ತು ಇಲ್ಲ ಅಂತ ಅಲ್ಲ. ಇಲ್ಲ ಅಂದ್ರೆ ಮತ್ತೆ ಮಠ ಯಾಕೆ ಕಟ್ಟಿದ್ರು? ಇಲ್ಲ ಅಂದ್ರೆ ಶಾಸ್ತ್ರ ಯಾಕೆ ಹೇಳ್ತಾರೆ? ಇಲ್ಲ ಅಂದ್ರೆ ಪುಣ್ಯಕರ್ಮ ಯಾಕೆ ಮಾಡ್ತಾರೆ? ಜಗತ್ತು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ಅಂತ ಯಾವ ಶಾಸ್ತ್ರಕಾರರು ಹೇಳುವುದಿಲ್ಲ. ಅವ್ರು ಹೇಳುದಿಷ್ಟೇ, ಇದು ಸದಾ ಇರುವುದು ಅಲ್ಲ. ಹೇಳ್ತಿಲ್ಲ ಇಲ್ಲ ಅಲ್ಲ, ಸದಾ ಇರುವುದು ಅಲ್ಲ, ಅದಕ್ಕೆ ಇದು ಅಸತ್ತು. ನೆನಪಿಡ್ರೆ, ನಾಮರೂಪ ಎಲ್ಲ ಕಾಣಿಸ್ತದೆ ಇಲ್ಲಾಂದ್ರೆ ಹುಟ್ಟುತ್ತಾರೆ ಯಾರು? ಇಲ್ಲ, ನಾವು ಇಲ್ಲ ಅಂತ ನಂಗಿಲ್ಲ, ಸದಾ ಇರುವುದಲ್ಲ. ಅರ್ಥ ಆಗ್ತದೆ ನಿಮ್ಗೆ? ಸದಾ ಇರುವುದು ಅಲ್ಲ ಇದು, ಅದ ಕಾಲಾವಚ್ಛಿನ್ನ, ಅದ ಯಾವುದೋ ಕಾಲದಲ್ಲಿ ಇರ್ತದೆ, ಯಾವುದೋ ಕಾಲದಲ್ಲಿ, ಒಂದು ಕಾಲದಲ್ಲಿ ಇರ್ತದೆ, ಒಂದು ಕಾಲದಲ್ಲಿ ಇರುವುದಿಲ್ಲ. ಅದಕ್ಕೆ ಸತ್ಯ ಅಂತ ನಾವು ಅನ್ನೋದಿಲ್ಲ. ಇದಕ್ಕೆ ನಾವೆಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ, ಹಮೇಶ ಇದ್ದವರಲ್ಲ, ನಾವು ಹಮೇಶ ಇಲ್ಲದವರು ಅಲ್ಲ. ಈಗಿದ್ದೇವ್ರು ಮತ್ತೆ ಹಮೇಶ ಇಲ್ಲಕ್ಕೆ ಹೆಂಗಂತೀವಿ? ಎಂದೇ ಹಿಂದೆ ಇರಾಕಿಲ್ಲ, ಈಗಿದ್ದೇವೆ. ಸಾಕ ನಾನು ಇರಾಕಿಲ್ಲ, ಮನೆ ಕಟ್ಟೋಕ್ಕಿಂತ ಮೊದಲಿಲ್ಲ, ಇದ್ದೊಳಕ್ಕೆ ಇರಂಗಿಲ್ಲ. ಇಲ್ಲ ಅಂತೂ ಅಲ್ಲ, ಸದಾ ಇರ್ತದಂತೂ ಅಲ್ಲ. ಇದು ಸಮಸ್ಯೆ ಅದು. ಖುದ್ದ ಮನುಷ್ಯನಿಗೆ ಯಾವುದೋ ಕಾಲದೊಳಗೆ ಇದ್ದು ಸದಾ ಸದಾ ಇಲ್ಲ ಅಂತ ಹೆಂಗಂತೀರೇವ? ಏನ ಇಲ್ಲ ಅಂತ ಹಂಗಲ್ಲಪ್ಪ, ಹಂಗ ಸದಾ ಇರಂಗಿಲ್ಲ ಅಂತೇವೆ ನಾವು.
ಇಲ್ಲಂದ್ರೆ ನಾನು ಅಗತ್ಯಲ್ಲ, ಇಲ್ಲಂದ್ರೆ ಹೆಂಗ್ ಮಠ ಕಟ್ಟಿಸು, ಇಲ್ಲಂದ್ರೆ ಶಾಸ್ತ್ರ ಹೆಂಗ್ ಹೇಳಿದ್ರು, ಇಲ್ಲಂದ್ರೆ ಶಿಷ್ಯ ಹೆಂಗ್ ಮಾಡ್ಕೊಂಡು, ಇಲ್ಲಂದ್ರೆ ಗುರು ಹೆಂಗಾದ್ರು, ಇಲ್ಲ ಅಂತ ಅಲ್ಲ. ಇಷ್ಟೇ ಸಂಸಾರ ಮನುಷ್ಯ ಜ್ಞಾನಿಗೆ ಅಜ್ಞಾನಿಗೆ ಏನ್ ಅಂತಾರ ಅಂದ್ರೆ ಇಷ್ಟೇ ಅಂತಾರ. ಏನು ಏನು ಇಲ್ಲಿ ಹೆಂಗಂತೀರಿ ಅಂತಾನ, ಅವ್ರ ಅಂತಾನ ಇಲ್ಲ ಅಂತಿಲ್ಲಪ್ಪ, ಸದಾ ಹಿಂಗೆ ಇರೋದ್ ಅಲ್ಲ ಅಂತ ಇವ್ರಂತ. ಅವ ಅಂತಾನ ಇಲ್ಲಾರ ಇಬ್ರು ಬರೋದು, ಅವನು ಇಲ್ಲ ಅಂತಾನೆ ಇವರು ಇಲ್ಲ ಅಂತಾರೆ, ಅವ ಯಾವಾಗಲೂ ಇರ್ತಾನೆ ಇವ್ರು ಯಾವಾಗ ಇರಂಗಿಲ್ಲ. ಇಷ್ಟೇ ಜಗಳ ಇಬ್ರಿ ಏನದ, ಅವನು ಗೊತ್ತವ ಸದಾ ಇಲ್ಲ ಅಂತ. ನಾ ಇವೊಂದು 50 ವರ್ಷ ಹಿಂದೆ ಇದ್ದಿದ್ದಿಲ್ಲ, ಇನ್ನು ಮುಂದೆ 50 ವರ್ಷ ನಾನು ಇರಂಗಿಲ್ಲ, ಅವನು ಗೊತ್ತವ. ಪರಂತು ತಿಳುವಳಿಕೆ ಕಮ್ಮಿ ಇರುವುದರಿಂದ ಅವ ಏನಂತಾನ ಅಂತ ಕೇಳಿದ್ರೆ, ಏನ್ರಿ ಜಗತ್ ಸತ್ಯ ಅನ್ರಿ ಅಂತ. ಅದಕ್ಕೆ ನಿಜವಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿ ಬಹಳ ಚಂದ ಶಬ್ದ ಪ್ರಯೋಗ ಮಾಡಿ. ನಿಜವಾದಂತ ಚತುರರು ಮತ್ತೊಬ್ರು ಸಿಗೋದು ಬಹಳ ಕಠಿಣ. ಅವ್ರ ಶಬ್ದ ಪ್ರಯೋಗ ಮಾಡಿದ್ರೆ ಏನಂದ್ರು, ನಿನ್ನ ನಿಜವು ಇದನ್ನೇ ತಿಳಿ. ಈ ಇದು ಒಂದು ಶಬ್ದ ಯಾಕೆ ಪ್ರಯೋಗ ಮಾಡಿದ್ರು? ನೀವೊಂದು ಎಲ್ಲ ಶಾಂತಿ ಮಂತ್ರ ಅಂತೀರಿ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಲ್ಲ ಅದ ಇದ. ಇಲ್ಲಿ ಏನಾಗ್ಯದ ಅಂತ ಕೇಳಿ ನಮ್ಮ ಎಲ್ಲರ ತಲೆಯೊಳಗೆ ಏನದ, ಪರಮಾತ್ಮ ಎಲ್ಲೋ ಅದಾನ ಅಂತ ನಮ್ಮ ತಲೆಯಾಗದ. ಅಲ್ರಿ ಅದಕ್ಕೆ ನಾವು ಕಾಶಿಗೆ ಹೋಗ್ತೇವೆ, ರಾಮೇಶ್ವರಕ್ಕೆ ಹೋಗ್ತೇವೆ, ಶ್ರೀಶೈಲಕ್ಕೆ ಹೋಗ್ತೇವೆ, ಎಲ್ಲೆಲ್ಲೂ ಕೇಳ್ತೇವೆ ಅಂದ್ರೆ ಅಲ್ಲಿ ಹೋಗಿ ಬರ್ತೇವೆ ರೊಕ್ಕಿದ್ರೆ. ಯಾಕೆ ಅಲ್ಲೇ ಅದನ್ನ ಪರಮಾತ್ಮ. ಈಗ ನಮಗು ಎಲ್ಲಿ ಪರೋಕ್ಷದೊಳಗೆ ಅದೇ ಶಬ್ದ ಪ್ರಯೋಗ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ, ಅದ ಇದಂ ಅದ ಶಬ್ದ ಪ್ರಯೋಗ ಸನ್ನಿಕೃಷ್ಟ ವಿಪ್ರಕೃಷ್ಟ ವಸ್ತುಗಳಲ್ಲಿ ಶಬ್ದಗಳು ಪ್ರಯೋಗ ಆಗ್ತಾವ. ದೂರ ಇದ್ದಿದ್ದಕ್ಕೆ ಅದು ಅಂತೇವಿ, ಸಮೇತ ಇದ್ದಕ್ಕೆ ಏನಂತೇವಿ ಇದು ಅಂತೇವಿ. ಈಗ ನಾಂದೆ ಅದು ಸ್ಪೀಕರ್ ಮುಂದೆ ನಾ ಮಾತಾಡ್ತೀನಂದ್ರೆ ನೀವೇನಂತೀರಿ? ಅದು ಸ್ಪೀಕರ್ ಮುಂದೆ ನಾ ಮಾತಾಡ್ತೀನಂದ್ರೆ ನೀವೇನಂತೀರಿ? ಸ್ವಾಮಿಗಳು ಕುಡಿದು ಬಂದಾರ ಅಂತೀರಿ. ಇದು ಸ್ಪೀಕರ್, ಇದು ಗಡಿಯಾರ, ಹೌದಲ್ಲ, ಅದು ಕ್ಯಾಮ್ರಾ. ಏನು ಇದು ಕ್ಯಾಮ್ರಾ ಅನ್ಬೇಕು? ಕ್ಯಾಮ್ರಾ ಕಡೆ ಏನಂತ ದೂರದ, ಅದು ದೂರದಕ್ಕೆ ಅದು ಅಂತೇವಿ, ಸಮೀಪದಕ್ಕೆ ಇದು ಅಂತೇವಿ. ನೀವಂತೀರಲ್ಲ ಇದು ತಗೊಂಬಾರ ಅದು ತಗೊಂಬಾರ, ದೂರ ಇದ್ದಕ್ಕೆ ಅದು ತಗೊಂಬಾರ, ಸಹಿತ ಇದು ತಗೊಂಬಾರ, ಇದು ಆ ಕಡೆ ಹೋಗಿ ಅದು ಈ ಕಡೆ ತೋ. ಈ ಶಬ್ದಗಳ ಪ್ರಯೋಗ ಏನಾಗ್ತಾವ ಅಂತ ಕೇಳಿದ್ರೆ, ಸಮೀಪ ಇದ್ದಲ್ಲಿ ಇದು ಪ್ರಯೋಗ ಆಗ್ತದೆ. ಪರಮಾತ್ಮ ಏನ ದೂರದನ ಅನ್ಬೇಕು, ಏನು ಸಮೀಪ ಅನ್ಬೇಕು? ಆತ್ಮ ದೂರದನ ಏನು ಸಮೀಪದನ? ಅವ್ರು ಹೇಳಿದ್ರು ಆತ್ಮ ಪರಮಾತ್ಮನಂತ ಸಮೀಪ ವಸ್ತು ಜಗತ್ನಾಗ ಮತ್ತೊಂದಿಲ್ಲ. ಹೆಂಗ್ರಿ? ನಿತ್ಯೋ ನಿತ್ಯಾನಾಂ ಜೀವೋ ಜೀವಾನಾಂ. ಪರಮಾತ್ಮನಷ್ಟು ಸಮೀಪ ನಿಮ್ಮ ಕೈ ಕಾಲು, ನಿಮಗೆ ನಿಮ್ಮ ಕೈ ಕಾಲಿನಕ್ಕಿಂತಲೂ ಪರಮಾತ್ಮ ಸಮೀಪದನ. ತಿಳಿತರಿ? ನಿಮ್ಮ ಕಣ್ಣ, ನಿಮ್ಮ ಕಿವಿ, ನಿಮ್ಮ ಕೈ ಕಾಲಕ್ಕಿಂತಲೂ ಪರಮಾತ್ಮ ಆತ್ಮ ನಿಮಗೆ ಅತ್ಯಂತ ಸಮೀಪ ಅದಾನ. ಎಷ್ಟು ಜೀವೋ ಜೀವನ ತದಂತರ ಸರ್ವಶತ ಸರ್ವಶಾಶ ಬಾಹ್ಯತ ಒಳಗೆ 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 ಅಂದ್ರೆ ಅದಕ್ಕಿಂತ ಒಳಗದ ನಾವು. ಅದಕ್ಕೆ ಅವನ ಹೆಸರು ಪ್ರತ್ಯೇಕ ಆತ್ಮ ಅಂತ ಹೇಳಿದ್ರು. ಪ್ರತಿ ಪ್ರತಿ ಅಂಚತಿ ಇತಿ ಪ್ರತ್ಯೇಕ ಆತ್ಮ. ಎಷ್ಟು ಒಳಗದ ಅಂತೇಳಿ ಲಾಸ್ಟ್ ಒಳಗದ ನಾವು. ನಿಮ್ಮ ಆತ್ಮ ನಿಮ್ಮ ಪರಮಾತ್ಮ ಅಷ್ಟು ಒಳಗ. ಹೆಂಗ ಮತ್ತೆ ಅವನಿಗೆ ಅದು ಅನ್ಬೇಕೇನು ಇದು ಅನ್ಬೇಕ? ಇದು ಅನ್ಬೇಕಲ್ಲ ಎಷ್ಟು ಸಮೀಪದನ? ಬಹಳ ಸಮೀಪದ. ಅವನಷ್ಟು ಸಮೀಪ ಜಗತ್ನಾಗ ಯಾವುದೂ ಇಲ್ಲ. ನಮ್ಮ ಕೈಕಾಲಿಲ್ಲ, ನಮ್ಮ ಕಣ್ಣಿಲ್ಲ,
ಅದಕ್ಕಿಂತ ಒಳಗೆ ನಮ್ಮ ನಮ್ 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 ನಮ್ಮ ಸಮೀಪದ ಹಂಗಂದ್ರೆ ಏನ್ರಿ? ಅವನಕ್ಕಿಂತ ಸಮೀಪ ಯಾರು ಇಲ್ಲ ಅಂದ್ರೆ ಏನು? ಅವನೇ ನೀ ಸೀದಾ ಮಾತ, ಅವನೇ ನೀ ಸಮೀಪ ಅನ್ನೋದೇನದು? ಅವನೇ ನೀ ಆ ಪರಮಾತ್ಮನೇ, ನೀನೇ ಪರಮಾತ್ಮ. ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ವಿ, ನಿನ್ನ ನಿಜ ಇದನ್ನೇ ತಿಳಿ, ಇದನ್ನೇ 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 ಇದು ಎಲ್ಲವನ್ನ ಯಾವುದರಿಂದ ಅರಿತಿ ನೋಡ್ತಿ ಕೇಳ್ತಿ ಅದೇ ನೀನಪ್ಪ, ಅದೇನೇ ಕಣ್ಣಿಗೆ ಕಣ್ಣಾಗಿ, ಕಿವಿಗೆ ಕಿವಿಯಾಗಿ, ಕೈಗೆ ಕೈಯಾಗಿ, ಕಾಲಿಗೆ ಕಾಲಾಗಿ, ಮನಸ್ಸೇ ಮನಸ್ಸಾಗಿ ಇರೋವ ನೀಗಿದ್ದಿ ಎಂದು ಅಳಿಯದವನೇ. ಹೀಗಿದ್ದು ನೀ ದರಿದ್ರ ಇದೆಯಲ್ಲಪ್ಪ. ಹಿರಣ್ಯ ನಿರ್ಭರ ಪರಿ ಸಂಚರಂತೋ ನ ವಿದ್ಯು, ನಿನ್ನೊಳಗೆ ನೀ ಇದ್ದು ಹೊರಗೆ ಹುಡುಕ್ತಿ, ನಿನ್ನ ಆತ್ಮ ನಿನ್ನೊಳಗೆ ಅದಪ್ಪ. ನೀನೇ ಆತ್ಮ, ನೀನೇ ಪರಮಾತ್ಮ ಇದೆಯಲ್ಲ, ಸದಾ ಇರುವವನು ನೀನು. ಎಲ್ಲವನ್ನ ಆಗುವ ಎಲ್ಲ ಗೊತ್ತಾಕ್ತದೆ ನಮಗೆ. ಈ ಕಣ್ಣು ಸೊರ ಕಾಣ್ತವ, ಕಾಣಂಗಿಲ್ಲ ಅಂತೀವಿ, ನಡೆಯಕ್ಕೆ ಬರ್ತವ, ನಡೆಯಕ್ಕೆ ಬರಂಗಿಲ್ಲ ಅಂತೀವಿ, ಈಗ ಮನಸ್ಸಿನಾಗ ಮೊದಲ ನೆನಪಿರ್ತಿದ್ದೀವಿ, ನೆನಪಿರಂಗಿಲ್ಲ ಅಂತೀರಿ, ಇದ ನಿಮ್ಗೆ ಗೊತ್ತೇ ಇರೋದು. ಎಲ್ಲವನ್ನೂ ನೀವು ಅರಿತೀರಿ. ಅರಿಯುವ ಚೇತನವಾಗಿ ಇರುವ ಆತ್ಮನಾಗಿ ನಾವು ಸತ್ತು ಚಿತ್ತು ಸ್ವರೂಪ ಇದ್ದೇವೆ ಅಂತ ತಿಳ್ಕೊಂಡು ಮಹಾನುಭಾವರಂತಾರೆ. ನೀನು ನಿನ್ನ ಸ್ವರೂಪ ಇದ್ದಿ ನಿನ್ನೇ ಅದು ತಿಳ್ಕೊ ತಿಳ್ಕೊ. ಪರಮೇಶ್ವರ ಒಬ್ಬರು ಶಾಪಿನ ಅವರಂತ ದೊಡ್ಡ ಫಿಲಾಸಫರ್ ಅವೀನ, ದಾರ್ಶನಿಕ, ದೊಡ್ಡ ದಾರ್ಶನಿಕ ಅವೀನ. ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಬರ್ತಿದ್ದ ಅವನು, ದೊಡ್ಡ ಉದ್ಯಾನ, ರಾಜರ ಉದ್ಯಾನ, ಬಗೀಚ, ಜನ ತಿರುಗಾಡಕ್ಕೆ ಬರ್ತಿದ್ದ. ಬಗೀಚ ಕಾಯುವ ಮನುಷ್ಯ ಸ್ವಲ್ಪ ಇವನಿಗೇನು ಜನ 5-5 ವರೆಗೆ ಬರ್ತಿದ್ದರಿ. ಅವತ್ತು ರಾತ್ರಿ ಎತ್ತರ 3:45 ಆಯ್ತವನಿಗೆ. ಏ ಟೈಮ್ ಆಗಿರ್ಬೇಕು ಅಂತ ತಿಳ್ಕೊಂಡು ವಾಕಿಂಗ್ 5 ಗಂಟೆ 5:30 ಆಗಿರ್ಬೇಕಂತ ತಿಳ್ಕೊಂಡು 3:00 ಎದ್ದು ಬಂದ. ಇವ ಬರೋದು ಗೊತ್ತೇ ಇತ್ತು, ವರ್ಷ ಪ್ರತಿದಿನ ಬರ್ತಿದ್ದ. 3:00 ಬಂದಾರಂದ್ರೆ ಈಗ ಯಾರು ನಿಮ್ಗೆ 5:30 ಬಂದ ಅಂತ ತಿಳ್ಕೊಂಡು ಹೂ ಆರು ಹೂ ಅಂತ ಕೇಳ್ದವ. ಯಾರು ನೀ ಅಂದ? ಯಾರು ನೀ ಅಂತ ಕೇಳ್ದವ. ನೀವು ಯಾರು ಅಂತ ಕೇಳ್ದ? ಅದೇ ವಿಚಾರ ಮಾಡಕತ್ತೇನು, ಗೊತ್ತಾಗಿಲ್ಲ ಅಂದವ. ನೀ ಯಾರು ಅಂತ ಏನು ಕೇಳ್ತಲ್ಲ, ಐ ಡೋಂಟ್ ನೋ ಹೂ ಐ ಆಮ್, ನನಗೆ ಗೊತ್ತಿಲ್ಲ. ನಾನು ಅದೇ ವಿಚಾರ ಮಾಡ್ಕತ್ತೇನೆ, ಬರ್ತಾ ನೀವು ಜಿತ್ತಿಲ್ಲ ಅಂತ ಬಂದೀನಿ. ನಾವ್ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಎಷ್ಟು ವಿಚಿತ್ರ ಅಂತೀರಿ ನೀವು, ಇದು ಎಷ್ಟು ವಿಚಿತ್ರ ಅಂತೀರಿ. ಅದಕ್ಕೆ ಶಾಸ್ತ್ರದೊಳಗೆ ಏನಪ್ಪ ಅಂತ ಕೇಳಿದ್ರೆ ನಾವು ಬಂದು ಸಿಕ್ಕೊಂಡ್ಬಿಟ್ಟೇವೆ. ಮೈ ಆಯಾತ ಬಾಗೆ ಹಯಾತನೇ ಫೂಲ ಚುನನೆ, ಬಗೀಚದಾಗ ಹೂ ಆಸಕ್ಕೆ ಬಂದಿದ್ದೇವೆ ನಾವು. ಮನುಷ್ಯರಿಗೆ ಯಾಕೆ ಹುಟ್ಟಿದ್ದೇವೆ? ಇಲ್ಲಿ ಒಳ್ಳೆ ಒಳ್ಳೆ ಕೆಲಸ ಆತ್ಮಜ್ಞಾನ ಭಕ್ತಿ ಪಡ್ಕೋಬೇಕಂತ ಹುಟ್ಟಿದ್ದೇವೆ ನಾವು. ದೇವ್ರು ನಮಗೇನು ಕತ್ತಿ ಕುದುರಿ ದನ ಹುಡ್ಸ್ಯಾನ? ದೇವರಾಗಲಿಕ್ಕೆ ನಮಗೆ ಹುಡ್ಸ್ಯಾನ ಪರಮಾತ್ಮ. ಈ ಪ್ರಪಂಚದೊಳಗೆ ಗುರುಗಳದಾರ, ಶಾಸ್ತ್ರದ ಭಕ್ತಿಯದ ಸಾಧನದ ಮಾಡ್ಕೋಪ ಮಾಡಿಕೊಡು. ನಿನ್ನ ನೀ ಅರಿಯಂತ ಪರಮಾತ್ಮ ನಮಗೆ ಕಳಿಸಿದ್ರೆ ಫೂಲು ಚುನ್ನಿ ಆಯಾತ ಮೈ ಬಾಜೆ ಹಯಾತನೇ. ಇಲ್ಲಿ ಸತ್ಯವನ್ನ ಜ್ಞಾನವನ್ನ ಭಕ್ತಿಯನ್ನು ಪಡ್ಕೊಂಡು ಹೋಗ್ಬೇಕಂತ ನಾ ಬಂದಿದ್ದೆ, ಆಯ್ತೇನು ಅಂತ ಕೇಳಿದ್ರೆ ಶಾಸ್ತ್ರದಾಗ ದಾಮನಕ್ಕೆ ಖಾರ ಜಾರ ಉಳಿಸಿ ಆಚರಿಕೆ ಹೆಣೀರ ಹೃದಯ. ಉರ್ದು ಕವಿ ಹೇಳ್ತಾನೆ, ನಾನು ಇಲ್ಲಿ ಮಲ್ಲಿಗೆ ಸೇವಂತಿಗೆ ಚಂಪ ಹೂ ಅದವ ಆರಿಸಿಕೊಂಡು ಭಕ್ತಿ ಜ್ಞಾನ ಇವೆಲ್ಲ ಪಡ್ಕೊಂಡು ಹೋಗಬೇಕಂತ ಪರಮಾತ್ಮ ನನಗೆ ಈ ಬಗೀಚೆ ಕಳಿಸಿ, ಸಂಸಾರ ಬಗೀಚೆ ಕಳಿಸಿಕೊಟ್ಟಾನೆ. ಪರಂತು ಹೂ ಹರ್ಕೊಳ್ಳೋದ್ರೊಳಗೆ ಏನಾಯಿತು ಅಂತಂದ್ರೆ, ಅವು ಮುಳುಗಿ ನಮ್ಮ ಧೋತ್ರ ನಮ್ಮ ಅಂಗಿ ಸೀರಿ ಸಿಕ್ಕೊಂಡು ಹರ್ಕೊಂಡು ಇಲ್ಲೇ ಉಳಿದೆ. ಹೂ ಆರಿಸೋದು ನನಗೆ ಆಗಲಿಲ್ಲ ಅಂತ ನಾನು
ಹಾಗ ನಾವು ಪರಮಾತ್ಮನ ಅರಿಯಬೇಕು, ಶಾಸ್ತ್ರ ಕೇಳಬೇಕು, ಧನ್ಯರಾಗಕ್ಕಂತ ಬಂದಿದ್ದೇವಿ. ನಾ ನಂದು ಅನ್ನೋದು ಮುಳ್ಳು ಕಂಠ್ಯಾಗ ಸಿಕ್ಕೊಂಡು ಹರ್ಕೊಂಡು ಬತ್ಲೆ ಅದೇ ಇಲ್ಲಿ ಅದು ನಮ್ಮ ಅರಿವೆಲ್ಲ ಬತ್ಲೆ ಅರು ಹೋಯ್ತು, ಜ್ಞಾನ ಹೋಯ್ತು, ಭಕ್ತಿ ಹೋಯ್ತು, ಎಲ್ಲ ಹೋಗಿ ದಾಮನಕ್ಕೆ ಖಾರ ಚಾರ ಉಳಿಜಾಕರ್ಕೆ ನೆಹಿರಹೆಯ. ನಾವು ಹೂ ತೊಳಕ್ ಬರ್ಲಿಲ್ಲ, ಇಲ್ಲೇ 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 ನಾವು ಮುಳ್ಳು ಕಂಠ್ಯಾಗ ನಂದು ನಾನು ಗಂಡ ಹೆಂಡತಿ ರೊಕ್ಕ ರೂಪಾಯಿ ಇದರೊಳಗೆ ಈ ಕಂಠ್ಯಾಗ ಸಿಕ್ಕೊಂಡು ಇಲ್ಲೇ ಉಳಿದೇವಿ. ಈ ಸಂಸಾರ ಪಾರ ಮಾಡ್ಲಿಕ್ಕೆ ನಮಗೆ ಬರಲಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೆ ನಾವು ನಮ್ಮ ಸ್ವರೂಪದೊಳಗಿದ್ದೆ. ಆ ಸ್ವರೂಪ ಮನುಷ್ಯನಪ್ಪ ಅಂತ ಗೊತ್ತಾಯ್ತು, ಬಹಳ ಆಶ್ಚರ್ಯ ಅಂತಾರೆ. ಒಬ್ರು ಬಹಳ ಚಂದ ಓಂ ಚಿತ್ರಂ ಸತ್ಯಂ ಬ್ರಹ್ಮ ವಿಸ್ಮೃತಂ ನೃಣ, ಎಷ್ಟು ಆಶ್ಚರ್ಯವಾದ ಎಷ್ಟು ಆಶ್ಚರ್ಯ. ಓಂ ಚಿತ್ರಂ ಸತ್ಯಂ ಬ್ರಹ್ಮ ವಿಸ್ಮೃತಂ ನೃಣ, ಇದು ಎಷ್ಟು ಆಶ್ಚರ್ಯದ. ನನ್ನನೇ ನಾನು ಮರೆತೆ ಹಾಡ್ತಾರೆ, ನನ್ನನೇ ನಾನು ಮರೆತೆ. ಜಗತ್ತಿನೊಳಗೆ ಇದು ಎಷ್ಟು ವಿಚಿತ್ರದ. ಸದಾ ಅಹಮಸ್ಮಿ ಸದಾ ಭಾವಿ ಕದಾ ಚಿನ್ನಹಮ ಪ್ರಿಯ, ನಾನು ಸದಾ ಸತ್ಯವಾಗಿ ಇದ್ದವ. ನಾ ಇವತ್ತು ಬ್ರಹ್ಮಸ್ವರೂಪ, ನಿತ್ಯ ಅನಿತ್ಯ ಅಂತ ತಿಳ್ಕೊಂಡಿನಿ, ಸಾಯವಲ್ಲ ಸಾಯವಂತ ತಿಳ್ಕೊಂಡಿನಿ. ನಾನು ಪರಿಚ್ಛನ್ನಲ್ಲ ಯಪ್ಪ ಅಂದ್ರೆ ನಾನು ಪೂರ್ಣ ಇದ್ದೀನಿ, ಪರಿಚ್ಛನ್ನ ಅಂತ ತಿಳ್ಕೊಂಡಿನಿ. ನಾನು ಅಜನ್ಮ ಅರಣ ಮರಣ ರಹಿತಿದ್ದೀನಿ. ನ ಜಾಯತಿ ಮೃತೇವ ಕದಾಚಿ ನಾಯಂ ಭೂತ್ವ ಭವಿತಾವಾನ ಭೂಯ, ಇದ್ದು ನಾನು ಹುಟ್ಟುವವನು ಸಾಯುವನ್ ತಿಳ್ಕೊಂಡಿನಲ್ಲ. ಅವೋಮ ಚಿತ್ರಂ, ಇದೆಷ್ಟು ವಿಚಿತ್ರ ಅಂತಾರವ್ರು. ಇದೆಷ್ಟು ವಿಚಿತ್ರವ, ಏನು ಬ್ರಹ್ಮ ವಿಸ್ಮೃತಂ ನೃಣಾಮ್. ಮನುಷ್ಯರಿಂದ ಜೀವರಿಂದ ಆ ಬ್ರಹ್ಮವನ್ನು ಮರೆತು ಹೋಯ್ತಲ್ಲ, ಮರೆತು ರಾಗಾನುರಂಜನಂ ಈ ಸಂಸಾರದೊಳಗೆ ಸಿಕ್ಕು ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳಲ್ಲಿ ಸಿಲ್ಕೊಂಡು ಒದ್ದಾಡ್ತಾನಲ್ಲ, ಇದೆಷ್ಟು ವಿಚಿತ್ರದ. ಸದಾ ಬ್ರಹ್ಮ ಸ್ವರೂಪನಾಗಿದ್ದು ಮುಕ್ತನಾಗಿದ್ದು ಸದಾ ಮುಕ್ತನಾಗಿದ್ದು ನಾನು ನನ್ನನ್ನು ಮರೆತೆ ಅಂತ ಹೇಳ್ತಾನಂದ್ರೆ ಇದೆಷ್ಟು ವಿಚಿತ್ರದ ಅಂತ ಮಹಾನುಭಾವರು ಅಂತಾರೆ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ ಇಡಬೇಕು. ನಾವು ಸತ್ತು ಚಿತ್ತು ಆನಂದ ಸ್ವರೂಪದಿದ್ದೇವೆ, ಸದಾ ಇರ್ತೇವೆ, ನಾವು ಸದಾ ಇರುತ್ತೇವೆ. ಬಹಳ ಮಂದಿ ಅಂತಾರೆ ನಮಗೇನ್ ತಿಳಿತೀವ್ರಿ ಸ್ವಾಮಿಗಳ, ನಮಗೇನ್ ತಿಳಿತಾ ನಮ್ಗೆ ಗೊತ್ತಿಲ್ರಿ, ನಮ್ಗೆ ತಿಳಿಯಂಗಿಲ್ರಿ ಅಂತ. ಶಾಸ್ತ್ರದೊಳಗೆ ಎರಡು ಜ್ಞಾನದ, ಒಂದು ಸಾಮಾನ್ಯ ಜ್ಞಾನ ಒಂದು ವಿಶೇಷ ಜ್ಞಾನ ಅಂತ ಜ್ಞಾನ ಎರಡು ಪ್ರಕಾರ ಇರ್ತವೆ. ಸಾಮಾನ್ಯ ಜ್ಞಾನ ಅಂದ್ರೆ ಏನು, ಅಸ್ತಿತ್ವದ ತಿಳುವಳಿಕೆಗೆ ಸಾಮಾನ್ಯ ಜ್ಞಾನ ಅಂತ. ಜಗತ್ತಿನೊಳಗೆ ಯಾರು ಕೇಳ್ರಿ ಆ ಜ್ಞಾನದ ಇಲ್ಲ ಎಂದರೆ ನೀವು ಯಾರಿಗಾರ ಹೋಗಿ ಕೇಳ್ಬಹುದು ಏನಂತ, ನಾ ಚಂದ ಇದ್ದೀನಿಲ್ರಿ, ನಾ ಶಾಣೆ ಇದ್ದೀನಿಲ್ರಿ, ನಾ ಸುಂದರ ಇದ್ದೀನಿಲ್ರಿ ಅಂತ ನೀವು ಕೇಳ್ಬಹುದು. ಕೇಳ್ತಾನ ಮನುಷ್ಯ ಅಮ್ಮ ಏನ ಹೆಂಗಿದ್ದೀನಿ, ಚಲೋ ಇದ್ದೀನಿ, ಚಲೋ ಕಾಣ್ತೀನಿ, ಇಲ್ಲಿ ನಾ ಶಾಣೆ ಇದ್ದೀನಿ ಅಂತ ಕೇಳ್ತಾನೆ. ಆದ್ರೆ ಒಂದು ಮಾತು ಯಾರು ಯಾರಿಗೆ ಕೇಳಿದ್ ನೋಡಿ ಇಲ್ಲಿ ತನಕ, ನೀವು ಕೇಳಿದ್ರೆ ಯಾರಿಗೆ ಕೊನ್ ಮತ್ತೆ ನಿಮ್ಗೆ ಯಾರು ಮುಂದರೆ ಹೋಗಿ ಇಲ್ಲಿ ಕೇಳಿದೇನು ಕಾಕ ನಾ ಇದ್ದೀನಿ ಇಲ್ಲಿ ಅಂತ ಕೇಳಿರಿ ಕೇಳಿರಿ, ನಾ ಶಾಣೆ ಇದ್ದೀನಿ ಇಲ್ಲ, ನಾ ಚಂದ ಇದ್ದೀನಿ ಇಲ್ಲ, ನಾ ಬುದ್ಧಿವಂತ ಇದ್ದೀನಿ ಇಲ್ಲ, ಹಿಂಗ್ ಕೇಳ್ಯಾರ ಯಾರ್ರಿ ಬರ ಯಾರು ಹೋಗಿ ಅಂತ ಕೇಳ್ಯಾರ ಕಾಕ ನಾ ಇದ್ದೀನೇ ಇಲ್ಲ ಅಂತ ಕೇಳಿರಿ ಕೇಳಿರಿ, ನಿಮ್ಗೆ ಸಹಸ ಇಲ್ಲಲ್ಲ ನಾ ಇದ್ದೀನಂದ್ರೆ ಇದೇ ಹತ್ತಿ ಇದೇ ಹತ್ತಿ. ನಾ ಎಂದು ಅಹಮಸ್ಮಿ ನಾ ಇದ್ದೀನಿ, ಇದೇ ಪ್ರಶ್ನೆನೇ ಇಲ್ಲ. ಯಾರು ಯಾರಿಗೆ ಕೇಳಿಲ್ಲ ನಾ ಇದ್ದೀನೇ ಇಲ್ಲ ಅಂತ. ಒಂದು ವೇಳೆ ಹಂಗೆ ಕೇಳ್ದ ಅಂದ್ರೆ ನೀವು ಊರಾಗ ಅವನಿಗೆ ಇಡಂಗಿಲ್ಲ. ಎಲ್ಲಿ ಹೋಯ್ತೀರಿ? ಧಾರವಾಡ ಉತ್ತರ ಆಸ್ಪತ್ರೆಗೆ ಹೋಯ್ತೀರಿ ನೀವು. ಯಾರು ಇಲ್ಲಿ ತ ಕೇಳಿದ್ರು ನಾ ಇದ್ದೀರಿ. ಯಾಕೆ ಅದೇ ನಾನು ಸದ್ರೂಪನ ಸದಾ ಇರುವವನು, ಸದಾ ಭಾವಿ ನಾ ಸದಾ ಇರ್ತೀನಿ. ಅದರಲ್ಲಿ ನಮ್ಮ ಅಸ್ತಿತ್ವದೊಳಗೆ ಯಾವ ಸಂಶಯನೂ ಇಲ್ಲ. ಇನ್ನು ಎರಡನೇದ್ದು
ಸ್ವಾಮಿ ಅಂತಾರೆ, ನಮಗೇನು ತಿಳಿತದೆ ರೀ ಅಂತಿರ್ತಾರೆ. ಅವ್ರ ನಮಗೇನು ತಿಳಿತದೆ ಅಂತಾರೆ. ಏ ನಾನೇನು ರೀ, ನಮ್ಗೆ ತಿಳಿಯಂಗಿಲ್ಲ ರೀ. ಹೋಗಿ ನಿಮಗೆ ತಿಳಿಯಂಗಿಲ್ಲ ಅಂತ ಹೆಂಗೆ ತಿಳಿತು ನಿಮಗೆ? ನನಗೆ ತಿಳಿಯಂಗಿಲ್ಲ ಅಂತ ನೀವು ಹೇಳ್ತೀರಿ ಅಂದಮೇಲೆ ತಿಳಿಯಂಗಿಲ್ಲ ಅನ್ನೋದು ಚೋರೋ ಇಲ್ಲ ನಿಮಗೆ, ಅದನ್ನು ತಿಳಿದಿಲ್ಲ. ನಾ ಹೇಳ್ತೀರಿ ಹೆಂಗೆ? ಯಾವ ಒಬ್ಬ ಮುಖಂಡಿದ್ದಂತ್ರಿ ಬಂದು ಹೊಡ್ಕಾಕತ್ರಿ, ಏಯ್ ಎಬ್ಸ್ಕೊಂಡಂಗ ನಿದ್ದೆ ಅಂತ ಯಾರು ಮುಖೋಣವ ಎಬ್ಸಕೋ, ಏಯ್ ಹೆಚ್ಚಿಗೆ ಗದ್ದಲ ಮಾಡ್ಬೇಡ, ನಮ್ಗೆ ನಿದ್ದೆ ಹೆಚ್ಚು ಮಾತಾಡ್ಬೇಡ ಅಂತ. ಮತ್ತೆ ಅವ್ರು ನಿದ್ದೆ ಹೆಚ್ಚಿರ್ಬೇ ಅಂತೀರ ಇಲ್ಲ ಅಂತೀರಿ? ಯಾವಾಗ ಆ ಮಗೋಣ ಮನುಷ್ಯ ಏ ಹೆಚ್ಚಿಗೆ ಮಾತಾಡ ನಿದ್ದೆ ಹೆಚ್ಚದ ಅಂದ್ರೆ ಸುಗಬೇಕು, ನಿದ್ದೆ ಹೆಚ್ಚಿಲ್ಲ ಮಾತಾಡೋ ನಿದ್ದೆ ಹಂಗ ಹತ್ತಿರ್ತದ್ರಿ? ಅವ್ರು ನಿದ್ದೆ ಹತ್ತಿರ ಗೊತ್ತಾಗ್ತದೆ. ಯಾವ ಮನುಷ್ಯ ನನಗೆ ತಿಳಿಯಂಗಿಲ್ಲ ಅಂತ ಅಂದ್ರೆ ಅವ್ ತಿಳಿದಾನ ಏನು ತಿಳಿಯಂಗಿಲ್ಲ ಅನ್ನೋದು ತಿಳಿದ ಹೇಳ್ತಂಗೆ ಹೇಳ್ತಂಗೆ. ಎತ್ತರಿಂದ ನೀ ಮಾತಾಡ್ತಂಗೆ, ನೀ ಮಾತಾಡಿದ್ರ ಮೇಲೆ ನೀ ಎತ್ತರಿದ್ದಿ ಅಂತ ಗೊತ್ತಾಗ್ತದ. ಏ ನಂಗೆ ನಿದ್ದೆ ಹೆಚ್ಚದ ಗದ್ದಲ ಮಾಡಬೇಡ್ರಿ ಅಂತ ಅಂದ್ರೆ ಸಮಾನ ನಿದ್ದೆ ಹತ್ತಿಲ್ಲ ಅಂತ ಹೆಂಗ್ ಗೊತ್ತಾಗ್ತದ? ಹಂಗೆ ಯಾವುದೇ ಮನುಷ್ಯ ನಂಗೆ ತಿಳಿದಿಲ್ಲ ಅಂತ ಅಂದ್ರೆ ನಿನಗೆ ತಿಳಿದಾದ ಏನು ತಿಳಿದಿಲ್ಲ ಅನ್ನೋದು ತಿಳಿದಾದ ನಿಮ್ಗೆ ತಿಳಿತೈಲ್ ಮತ್ತ ನಾ ಹೇಳುದು ಶಾಸ್ತ್ರದ ನಾನು ತಿಳಿದಿಲ್ಲ ಅನ್ನೋದು ತಿಳಿದ ಅಂತೂ ನೀನು ಅಂತ ತಿಳುವಳಿಕೆ ಅದ ನಂಗಾಯ್ತು. ಕಲ್ಲು ಎಂದರೆ ಹೇಳೇದೇನ್ರಿ, ಗಿಡ ಎಂದರೆ ಹೇಳೇವೇನು ನಾನು ನಿಂತೀನಂತ, ಗಿಡ ಎಂದರೆ ನಾನು ನಿಂತೀನಿ ಅಂತ ಹೇಳೇವೇನು ಇಲ್ಲ, ಕಲ್ಲು ಎಂದರೆ ನಾನು ಕುಂತೀನಂತ ಹೇಳೇದೇನು? ಅವ್ ತಿಳುವಳಿಕೆನೆ ಇಲ್ಲ ಏನು ಹೇಳ್ತಾವು, ತಿಳುವಳಿಕೆ ಇಲ್ಲ ಅವ್ರ ಹೆಂತಾಗ. ನಾ ಕುಂತೀನಿ ಅಂತಿಲ್ಲ, ನಾನು ಎದ್ದು ನಿಂತೀನಿ ಅಂತಿಲ್ಲ. ನೀವು ನಾ ಕುಂತೀನಿ, ನಾ ನಿಂತೀನಿ, ನಾ ತಿಳಿದಿಲ್ಲ ಅಂತೀರಿ ಅಂದಮೇಲೆ ನಿಮಗೆ ತಿಳಿದಿಲ್ಲ ಅನ್ನೋದನ್ನು ಏನು ತಿಳಿದ ಅಂದ್ಮೇಲೆ ಅಂದ್ರೆ ತಿಳುವಳಿಕೆ ಚೇತನ ಇದ್ದೀನಿ, ಚೇತನ ಇದ್ದೀನಿ, ಸತ್ತಿದ್ದಿ ಯಾರಿಗೆ ಕೇಳಿದರು ಸರ್? ನಾನು ಚೇತನ ಅನ್ನೋದು ಯಾರಿಗೆ ಕೇಳಿದರುತ್ತಿಲ್ಲ, ನಾ ಇದ್ದೀನಿ ಅನ್ನೋದು ಯಾರಿಗೆ ಕೇಳಿದರುತ್ತಿಲ್ಲ. ಅದು ಆನಂದರೇ ಅದ ಯಾಕ್ರಿ, ನೀವೆಲ್ಲ ಆನಂದ ರೂಪನೇ ಇದ್ದೀರಿ, ನಿಜ್ವಾಗ ಆನಂದರ ಅನುಭವಿಸ್ತೀರಿ. ಎದ್ದಾಗ ಪ್ರಮೋದ ಪ್ರಮೋದಾದಿ ವೃತ್ತಿಗಳಲ್ಲಿ ನಿದ್ರೆ ಏನೇನಪ್ಪ ಅಂತಂದ್ರೆ ಅಜ್ಞಾನದ ಆವರಣದಲ್ಲಿ ಮನುಷ್ಯ ಏನಪ್ಪ ಅಂದ್ರೆ ಆನಂದ ಅನುಭವಿಸ್ತಾನೆ. ಆ ಆನಂದಕ್ಕನ ಏನಪ್ಪ ಅಂತ ಕೇಳಿದ್ರೆ ನಿದ್ರೆಯಲ್ಲಿಯೇ ಅಥವಾ ಎತ್ತರದಲ್ಲಿಯೇ ಪ್ರಮೋದ ಪ್ರಮೋದಾದಿ ಆನಂದಗಳ ಆ ಮೂಲಕವಾಗಿ ಸದಾ ಆನಂದವನ್ನು ಅಪೇಕ್ಷೆ ಮಾಡ್ತಾನೆ. ಈ ಶಬ್ದ ಸ್ಪರ್ಶ ರೂಪರಸದ ಏನು ಸಿಗ್ತದೆ ಆನಂದ, ನಿದ್ಯಾಗ ಮರವಿಯೊಳಗೆ ಏನು ಸಿಗ್ತದೆ ಆನಂದ, ಇದು ಅರಿವಿನೊಳಗೆ ಸಿಗಬೇಕು ಅಂತ ಅವನ ಇಚ್ಛಾ ಅದ. ಅದೇ ಆನಂದ ಸ್ವರೂಪ ನೀ ಇದ್ದಿ ಅಂತಾರವರು. ಮಾವಿನಕಾಯಿ ಮಾರೋರು, ಜಾಪಳಕಾಯಿ ಮಾರೋರು ಅಂದ್ರೆ ಪ್ಯಾರ ಹಣ್ಣು ಮಾರೋರು, ನೀವು ಹೋಗಿ ಕೇಳಾಕತ್ತೀರಿ ಅಂದ್ರೆ ಮಾವಿನಕಾಯಿ ಕೊಡು ಅಂದ್ರೆ ಏನಂತೀರಿ ನೀವು? ಹೆಂಗದಾವ ಅಂತ ಕೇಳ್ತೀರಿ, ಹೆಂಗದಾವ ಅಂದ್ರೆ ಹೆಂಗದಾವ ಅಂದ್ರೆ ಸಿಹಿ ಅದಾವ ಅಂತ. ನಾನು ಸಿಹಿ ಹೆಂಗದಾವ ಅಂದ್ರೆ ಅವ ಅಂತಾನೆ ಕೈ ಮಾಡಿಕೊಡ್ತೇನೆ ಅಂತಾನೆ, ಕೈಯಾವಂತ ಹೇಳ್ತಾನೆ. ನೆಕ್ತೀರಿ ಹೌದಲ್ರಿ, ನೆಕ್ ಏನ್ ಮಾಡ್ತೀರಿ, ನೆಕ್ ರುಚಿ ಇತ್ತಂದ್ರೆ ಏನ್ ಮಾಡ್ತೀರಿ? ಒಂದು ಕಿಲೋ ಕೊಡು. ಆ ನೆಕ್ಕು ಎದಕ್ಕೆ ಖರೀದಿ ಮಾಡಕ್ಕೆ? ಇನ್ನು ಮನೆಯಾಗ ಚಪಾತಿ ಉಂಡು ಹಂಗೆ ನೆಕ್ಕೊತ ತಿರುಗಾಡ್ತೀರಿ? ಶೀಕರಣೆ ಚಪಾತಿ ಉಂಡೇವ್ರಿ ಇವತ್ತು ಅಂತ ಮನೆಯಾಗ ಚಪಾತಿ ಉಂಡೇವ್ರಿ ಹೊರಗೆ ಶಾಂಪಲ್ ನೋಡ್ಕೊಂಡು ತಿರುಗಾಡಿದ್ರಿ ಅಂತ ಇಲ್ಲ ಖರೀದಿ ಮಾಡಕ್ಕೆ ಶಾಂಪಲ್ ಯಾಕೆ ಖರೀದಿ ಮಾಡಕ್ಕಿರ್ತವೆ. ಹಂಗೆ ಪ್ರಿಯ ಮೋದಾದಿ ವೃತ್ತಿಗಳಲ್ಲಿ ನಿದ್ರೆಯ ಆವರಣದಲ್ಲಿ ಏನು ಆನಂದ ಅನುಭವಿಸ್ತೀರಿ, ಇದು ಶಾಂಪಲ್ ಆನಂದ ಅದ ರೀ, ಇದು ಶಾಂಪಲ್ ಅದ, ಖರೀದಿ ಮಾಡ್ರಿ. ಏನು ಆನಂದ ಖರೀದಿ ಮಾಡ್ರಿ, ಅದು ಎದರೊಳಗೆ ಜ್ಞಾನದೊಳಗದ. ಆ ಜ್ಞಾನ ಆತ್ಮ ಜ್ಞಾನ ಆಯಿತು ಅಂದ್ರೆ ನಾವು ಆನಂದ ಘನ ಸ್ವರೂಪರು ಅಂತ ಗೊತ್ತಾಕದೆ. ಅದಕ್ಕೆ ನಾವು ಆನಂದನೂ ಇದ್ದೇವೆ ಶಾಸ್ತ್ರ. ನಾನು ಸದಾ ಇರ್ತೇನೆ, ಅದಕ್ಕೆ ನಾನು ನಿತ್ಯನೂ ಇದ್ದೀನಿ, ನನಗೆ ಎಂದೆಂದೂ ಅಭಾವ ಇಲ್ಲ. ನಿನ್ನೆ ಇದ್ದೆ, ನಾಲ್ಕೈದು ಆರು ವರ್ಷ ಹಿಂದೆ ಇದ್ರಿ, ನೀವು
ಮತ್ತೀಗಿದ್ದೀರಿ, ಇವ ನಿನ್ನಿದ್ರಿ ಇದ್ದೀರಿ, ಇವತ್ತಿದ್ದೀರಿ ಇರ್ತೀರಿ, ನಾಳೆ ಇದ್ದೀರಿ ಇರ್ತೀರಿ, ಇದೇ ನಿತ್ಯ. ಶಾಸ್ತ್ರ ಹೇಳ್ತಾ ಏನಪ್ಪ ಅಂತ, ಅಭಾವ ಚತುಷ್ಟಯಗೆ ವಿಲಕ್ಷಣವಾಗಿ ನನ್ನ ಆತ್ಮಕ್ಕೆ ಆ ಪರಮಾತ್ಮನಿಗೆ ಹಿಂದಿದ್ದ ಮುಂದಿಲ್ಲ, ಮುಂದಿರ್ತಾನೆ ಈಗಿಲ್ಲ, ಪ್ರಶ್ನೆ ಇಲ್ಲ. ಯಾವುದು ವ್ಯಾಪಕವಾಗಿರುತ್ತದೆಯೋ ಅಂತಹ ಚೇತನವಾಗಿರುತ್ತದೆಯೋ ಅದಕ್ಕೆ ನಾವೇನು ಅಭಾವ ಚತುಷ್ಟಯಗಳನ್ನು ಹೇಳಕ್ಕೆ ಬರಂಗಿಲ್ಲ, ಏನ ಆವಾಗ ಇವಾಗ ಅನ್ನಕ್ಕೆ ಬರಂಗಿಲ್ಲ. ಯಾವಾಗಲೂ ಕೂಡ ಆತ್ಮ ಪರಮಾತ್ಮ ಅದನ್ನ, ಅವನಿಗೆ ಜನ್ಮವೇ ಇಲ್ಲ ಅಂದ್ರೆ ನಾಶವೂ ಇಲ್ಲ. ಅದಕ್ಕೆ ಪುರಾಣವನ್ನು ಹನ್ಯತೆ ಹನ್ಯಮಾನೆ ಶರೀರೇ, ಭಗವಂತ ಗೀತೆ ಹೇಳ್ದ, ತಮ್ಮ ನಮ್ಮ ಆತ್ಮ ಹೆಂಗ ಅದ, ಶರೀರ ಹುಟ್ಟಿಲ್ಲ, ಶರೀರ ಹೋದ್ರೆ ನಾವೇನು ಹೋಗುವವರಲ್ಲ, ಹೋಗುವವರಲ್ಲ, ನಾವು ಒಳಗಿದ್ದೇವೆ, ಮನೆ ಕಟ್ತಾರಲ್ರಿ, ನಾವು ಶರೀರದೊಳಗೆ ಇದ್ದೇವೆ, ಶರೀರ ನಾವಲ್ಲ, ನಾವು ಆತ್ಮ ಸ್ವರೂಪಿದ್ದೇವೆ. ನಾ ಬಹಳ ಮಂದಿ ಹುಡುಗಾಟ ಕೇಳ್ತಿರ್ತೀನಿ, ಬಂದು ಹೇಳ್ತಿರ್ತಾರ, ಏನ್ರಿ ಸ್ವಾಮಿಗಳ ನಮ್ಮ ಮನೆ ಬಿತ್ತರಿ, ನಾವು ಹೊಸ ಮನೆ ಕಟ್ಟಿದ್ದೇವ್ರಿ, ನಮ್ಮ ಮನೆ ಪಾರ್ಥಿವಿಗೆ ಬರಬೇಕು ಅಂತಿರ್ತಾರ. ನನಗೆ ಬಹಳ ಆಶ್ಚರ್ಯ ಅನಿಸ್ತದ, ನಿಮಗೂ ಅನಿಸ್ತದ ಆಶ್ಚರ್ಯ ಅಂತ. ಏನು ನಾವು ಕೇಳ್ತೀವಿ, ಮನೆ ಕಟ್ತೀರಿ, ಏನು ಗಾಡಿ ಕಟ್ತೀರಿ, ಏನು ಮನೆ ಬೀಳ್ತಾವ, ಏನು ಗಾಡಿ ಬೀಳ್ತಾವ, ಏನ್ ಕಟ್ತೀರಿ, ಗಾಡಿ ಕಟ್ತೀರಿ, ಏನು ಮನೆ ಕಟ್ತೀರಿ, ಏನ್ ಕಟ್ತೀರಿ? ನಮ್ಮ ಮನೆ ಒಂದು ಅರ್ಧಕ್ಕೆ ಬಂದದ್ರಿ, ಎರಡು ತಿಂಗಳ ಪೂರ ಮುಗಿತದೆ. ನೀವು ಮನೆ ಕಟ್ತೀರಿ, ಏನು ಗಾಡಿ ಕಟ್ತೀರಿ? ಅಚ್ಚಾ, ಮನೆ ಬೀಳ್ತಾವ, ಏನು ಗಾಡಿ ಬೀಳ್ತಾವ? ಎಲ್ಲರೂ ಶಾಣ್ಯರದಾರ ನೀವು. ಯಾರು ಬಂದ್ರೆ ಅಂತ, ನಾವು ಮನೆ ಕಟ್ತೇವ್ರಿ, ನಮ್ಮ ಮನೆ ಬಿತ್ತರಿ, ಹಳೇದಾಗಿತ್ತರಿ ಮನೆ ಬಿತ್ತರಿ, ಈ ಹೊಸ ಮನೆ ಕಟ್ಟಿದೇವ್ರಿ. ಅಚ್ಚಾ, ನೀವು ಗಾಡಿ ಕಟ್ತೀರಿ, ಏನು ಮನೆ ಕಟ್ತೀರಿ? ಇದು ಮೊದಲನೇ ಮಾತು. ನೀವು ಗಾಡಿ ಕುಂಡಿರ್ತೀರಿ, ಏನು ಮನೆ ಕುಂಡಿರ್ತೀರಿ? ಕಡಿಗೊಂದಿದ್ದು ಗಾಡಿ ಕುಂಡಿರ್ತೀರಿ, ಆ ಮಾತು ಬೇರೆ. ನೀವು ಕಟ್ಟೀರಿ ಗಾಡಿ, ಏನು ಮನೆ ಕುಂಡಿರ್ತೀರಿ? ಮನೆಗೆ ಏನು ಗಾಡಿಗೆ ಇಡ್ಕೊಂಡಿರ್ತೀರಿ ಮನೆಗಲ್ಲ? ಅಂದ್ರೆ ಮನೆ ಅಂದ್ರೆ ಏನು, ಗಾಡೆ ಮತ್ತೇನ? ನಮ್ಗೆ ತಿಳಿದಿಲ್ಲ ನೋಡಿ, ಇಷ್ಟಕ್ಕೆ ಇದು ವಿಚಿತ್ರವಾಗಿ. ನಾವು ಗಾಡಿ ಕಟ್ತೇವೆ, ಮನೆ ಕಟ್ಟಕ್ಕೆ ಬರಂಗಿಲ್ಲ. ಮನೆ ಸದಾ ಗಾಡಿ ಬಿದ್ದರೆ ಇರ್ತವೆ, ಗಾಡಿ ಕಟ್ಟಿದ್ರೆ ಇರ್ತವೆ. ಏನದು ನಾಲ್ಕು ಗಾಡಿ ಛತ್ತಿನ ನಡವರ್ಕಿನ ಏನು ಬೈಲದಲ್ಲ, ಅದೇ ಮನೆ ಅಲ್ಲ, ಅದೇ ಮನೆ ಅಲ್ಲ. ನೀವು ಅಲ್ಲಿ ಕುಂದಿರ್ತೀರಲ್ಲ, ಮಗುತ್ತೀರಿ ಅಲ್ಲೇ ಅಲ್ಲ, ಏನು ಗಾಡಿ ಮಗುತ್ತೀರಿ? ಅಲ್ಲೇ ಸಂಸಾರ ಮಾಡಿ, ಅಲ್ಲಿ ಎಲ್ಲಿ ಆ ಬೈಲಾಗ, ನಾಲ್ಕು ಗಾಡಿ ಶಕ್ತಿನ ಒಳಗಿದ್ದು ಬೈಲಾಗನೇ ಹುಟ್ಟಿವೆ, ಅಲ್ಲಿ ದೊಡ್ಡವರಾಗಿವೆ, ಅಲ್ಲಿ ನೆಮ್ಮದಿ ಮಾಡ್ಕೋತೇವೆ, ಅಲ್ಲಿ ಮಕ್ಕಳು ಹಡಿತೇವೆ, ಅಲ್ಲಿ ಉಣ್ತೇವೆ, ಅಲ್ಲಿ ತಿಂತೇವೆ, ಅಲ್ಲಿ ಎಲ್ಲ ಮಾಡ್ತೇವೆ. ಎಲ್ರಿ ಬೈಲಾಗ, ಬೈಲಾಗಿ ಬೈಲಾಗಿ. ಅದ ಆ ಬೈಲ ಕಟ್ಟಕ್ ಬರ್ತದ, ಕೆಡೋಕ್ ಬರ್ತದೆ? ಏನ್ರಿ ಬೇಡ ಕಡಿತೀರಿ? ಅರೇ ಗ್ವಾಡಿ ಕಟ್ಟಕಂತ ಮೊದಲು ಅದು ಇತ್ತೇ, ಗ್ವಾಡಿ ಕಟ್ಟಿದ ಮೇಲೂ ಅದೇ, ಗ್ವಾಡಿ ಬಿದ್ದರೂ ಅದು ಇರ್ತದೆ. ಬಯಲಿಗೆ ಏನು ಆಗಿಲ್ಲ, ಆ ಬಯಲು ಏನದೆ ಅದು ಸದಾ ಇರುವುದು, ಅದ ಗ್ವಾಡಿ ಸದಾ ಇರುವುದು ಅಲ್ಲ. ಗ್ವಾಡಿ ಬರ್ತದೆ, ಇರ್ತದೆ, ಹೋಗ್ತದೆ. ಪರಂತು ಅದು ಬಂದ್ರೂ ಬಯಲವೆ, ಅದು ಆದ್ರೂ ಅದು ಇದು ಆತ್ಮ. ಈ ಶರೀರ ಹುಟ್ಟಕ್ಕಿಂತ ಮೊದಲು ಅದ ಶರೀರ ಗ್ವಾಡಿ ಇದ್ದಂಗ ತಮ್ಮ, ಇದ್ರ ಒಳಗಿರುವ ಚೇತನ ಆತ್ಮ ಅದ, ಅದು ನಾನು. ಈ ಶರೀರ ನಾನಲ್ಲ, ಹೆಂಗ ಗ್ವಾಡಿ ಮನಿ ಅಲ್ಲ, ಒಳಗಿನ ಬೈಲ ಮನಿ ಅದ, ಅದರಂತೆ ಈ ಶರೀರ ನಾನಲ್ಲ, ಇದರ ಶರೀರದ ಒಳಗಿರು. ವಾಸಾಂಸ ಜೀರ್ಣ ನಿಗತಾ ವಿಹಾಯ ನವಾನಿ ಗೃಹನಾಥಿ ನರೂಪರಾಣಿ ತಥಾ ಶರೀರಾಣಿ ವ್ಯಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿದೆ. ಹೆಂಗ ಅಂಗಿ ಅಂಗಿ
ಕಳೆದವರು ತೆಗಿತೇವೆ, ಹೊಸ ಹಾಕೋತೇವಿ, ಹೋಗತ್ತೆ ಅಂಗಿ ಕಳಿತೇವಿ, ಅಂಗಿ ಇಡ್ತೇವಿ, ಚಣ್ಣಿ ಕಳಿತೇವಿ, ಚಣ್ಣಿ ಹಾಕೋತೇವಿ ಮುಂಜಾನೆ. ಹಂಗೆ ಇದು ಆತ್ಮ, ಈ ಶರೀರ ಇದೊಂದು ಅಂಗಿ ಇದ್ದಂಗೆ. ಅದಕ್ಕೆ ಹೆಂಗೆ ಬೇರೆ ಬೇರೆ ಬಣ್ಣದ ಅಂಗಿ ಹೊರಡ್ಕೋತೀರಿ, ಹಂಗೆ ಒಮ್ಮೊಮ್ಮ ಹೆಣ್ಣಾಗ್ತೇವೆ, ಒಮ್ಮ ಗಂಡಾಗ್ತೇವೆ, ಒಮ್ಮ ಕತ್ತೆ ಆಗ್ತೇವೆ. ಒಮ್ಮ ರೊಕ್ಕ ಇದ್ದಂಗೆ ಅರಿ ಬರ್ತಾವೆ ನೋಡಿ, ಹೌದಲ್ಲ, ಚಲೋ ರೊಕ್ಕ ಇತ್ತು ಅಂದ್ರೆ ರೇಷ್ಮೆ ಬರ್ತಾವೆ, ರೊಕ್ಕ ಕಡಿಮೆ ಇದ್ವು ಅಂತಂದ್ರೆ ಮತ್ತೆ ಕಡಿಮೆ ಬರ್ತಾವೆ, ಕಡಿಮೆ ಇತ್ತು ಅಂದ್ರೆ ಹೆಣಕ್ಕೆ ಹಾಕುವ ಅರಿವು ಬರ್ತಾವ ಮಂಗರ್ ಕತೆ. ಹಂಗೆ ನಮ್ಮ ಪುಣ್ಯ ಇದ್ದಂಗೆ, ಪುಣ್ಯ ಇದ್ರೆ ಮನುಷ್ಯರಿಗೆ ಬರ್ತವೆ, ಕಮ್ಮಿ ಆಯ್ತು ಅಂದ್ರೆ ದನ ಆಗ್ತೇವಿ, ಅದಕ್ಕೆ ಕಮ್ಮಿ ಆಯ್ತು ಅಂದ್ರೆ ಅಂಡಜ ಆಗ್ತೇವಿ, ಅದಕ್ಕಿಂತ ಕಮ್ಮಿ ಆದ್ರೆ ಗಿಡ 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 ಎಲ್ಲಾಗಿರ್ತವೆ. ಅವ್ರು ಶರೀರದವ ಒಳಗಿರೋನ ಇದ್ದೀನಿ ನಾನು, ಯಾವಾಗಲೂ ಕೂಡ ಅಭಾವ ಚತುಷ್ಟಯಕ್ಕೆ ವಿಲಕ್ಷಣನಾಗಿದ್ದೀನಿ. ಅದಕ್ಕೆ ತಮ್ಮ ಈ ನಿನ್ನ ನಿಜವಿದನೆ ತಿಳಿ, ನೀನು ಸದ್ರೂಪನು ಚಿದ್ರೂಪನು ಆನಂದರೂಪನು ನಿತ್ಯನು ಇದ್ದಿ, ಅದರ ಜೊತೆಗೆ ನೀನು ಪೂರ್ಣನು ಇದ್ದಿ, ಪೂರ್ಣ ಇದ್ದಿ. ಹ್ಯಾಂಗ ಕೊಡದಾಗ ಎಲ್ಲ ಕಡೆ ಮಣ್ಣ ಪೂರಾ ಪೂರಾ ಅದ, ಮಣ್ಣು ಬಿಟ್ಟು ಕೊಡ ಸಿಗ್ತದೆ ಏನ್ರಿ? ಹ್ಯಾಂಗ ಮಣ್ಣಾಗ ಕೊಡವಾಗ ಹೆಂಗ್ ಮಣ್ಣು ಎಲ್ಲ ಕಡೆ ಅದ, ಹ್ಯಾಂಗ ಅರಿವ್ಯಾಗ ಎಳಿ ಎಲ್ಲ ಕಡೆ ಅದ, ಎಷ್ಟು ಅರಿವ್ಯದ ಅಷ್ಟು ಎಳಿಯೋದು, ಎಷ್ಟು ಕೊಡೋದ ಅಷ್ಟು ಮಣ್ಣ ಅದ, ಅದು ಹ್ಯಾಂಗ ಎಷ್ಟು ಜಗತ್ತದ ಅದು ಪೂರ್ಣವಾಗಿ ತುಂಬಿಕೊಂಡಿದ್ದೀನಿ ನಾನು, ಸಮಸ್ತ ತುಂಬಿಕೊಂಡಿದ್ದೀನಿ. ಅದಕ್ಕೆ ನನಗೆ ಪರಿಚ್ಛಿನ್ನತೆ ಮಾಡಕ್ ಬರುವುದಿಲ್ಲ. ಸಮಸ್ತ ದೇಶ ಸಮಸ್ತ ಕಾಲ ಸಮಸ್ತ ವಸ್ತುಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಆತ್ಮ ಅದಾನೆ. ಆದ್ದರಿಂದ ನೀನು ಏನಂತೇಳಿ, ನಾನು ಸದ್ರೂಪನು ಚಿದ್ರೂಪನು ಆನಂದನು ನಿತ್ಯನು ಪೂರ್ಣನು ಆಗಿರ್ತಕ್ಕಂಥ ಆತ್ಮ ಬ್ರಹ್ಮ ಸ್ವರೂಪವೇ ನಾನು ಅಂತ ನೀ ತಿಳಿ ಅಂತ ನಿಜಗುಣರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಈಗ ಸತ್ಯದ ಆನಂದ ಸ್ವರೂಪ ತಿಳಿದ್ರೆ ಏನಾಗ್ತದ್ರಿ? ಸಮಸ್ಯೆ ಬರ್ತದೆ. ಏನಾಗ್ತದೆ? ನಾನು ಸತ್ತು, ನಾನು ಚಿತ್ತು, ನಾನು ಆನಂದ, ಹಿಂಗಂದ್ರೆ ಏನಾಗ್ತದ? ನೀನು ಸದಾ ಸದ್ರೂಪ ಅಂತ ತಿಳ್ಕೊಂಡಿ ಅಂತ ಕೇಳಿದ್ರೆ ನಿನಗೆ ಸುಳ್ಳು ಅನ್ನೋ ಪ್ರಶ್ನೆ ಬರಂಗಿಲ್ಲ. ಸದಾ ನೀನು ಜ್ಞಾನ ಸ್ವರೂಪ ಅಂತಂದ್ರೆ ಸಮಸ್ತ ಅಜ್ಞಾನಗಳಿಗೆ ಕಾರಣ, ಮೋಹಗಳಿಗೆ ಕಾರಣವಾಗಿರ್ತಕ್ಕಂತಹದ್ದೇನಪ್ಪ ಅಜ್ಞಾನ ನಂತಕ್ಕೆ ಬರಂಗಿಲ್ಲ. ನೀನು ಸದಾ ನಿತ್ಯ ಅಂತಕೊಂಡು ನಿನಗೆ ಮರಣ ಇಲ್ಲ ನೋಡ್ರಿ. ಹೆಂಗದ ನೀವು ಪೂರ್ಣ ಅಂತಕ್ಕೆ ಅಂದಿ ಅಂದ್ರೆ ಎಲ್ಲಿ ಪರಿಚ್ಛಿನ್ನದ ಅದೇ ದುಃಖದ ನಾಲ್ಕೇ ಎಂತ ದುಃಖದ ಶಾಸ್ತ್ರ ಹೇಳ್ತದೆ ಎಂತ ಅಂದ್ರೆ ಅಲ್ಪದರಲ್ಲಿ ಸುಖ ಇಲ್ಲ ಮನುಷ್ಯನಿಗೆ. ಯತ್ ಭೂಮಾ ತತ್ ಸುಖಂ, ನಾಲ್ಕೇ ಸುಖಮಸ್ತಿ ವೇದ ಹೇಳ್ತು. ಯಾವಾಗ ಪೂರ್ಣದ ಅಲ್ಲಿ ಸುಖ ಅದ, ಅಲ್ಪದರಲ್ಲಿ ಸುಖ ಇಲ್ಲ. ಯೋ ಈ ಭೂಮಾ ತತ್ ಸುಖಂ, ನಾಲ್ಕೇ ಸುಖಮಸ್ತಿ ಅಂತ ವೇದ ಹೇಳ್ತದೆ. ಅಲ್ಪದರಲ್ಲಿ ಪರಿಚ್ಛಿನ್ನದಲ್ಲಿ ಸುಖ ಇಲ್ಲ, ಪೂರ್ಣದಲ್ಲಿ ಸುಖ ಅದೇ. ಅದಕ್ಕೆ ಮನುಷ್ಯ ದೊಡ್ಡವಾಗಬೇಕಂತಂದ್ರಿ ಸುಖ ಸಾಧ್ರ ಸುಖ ಇಲ್ಲ. ಒಂದು ಮನೆ ಇದ್ರೆ ಸುಖ ಇಲ್ಲ, ಎರಡು ಕೋಲಿ, ಎರಡು ಕೋಲಿ ಅಲ್ಲಿ ನಾಲ್ಕು ಕೋಲಿ, ಎಕರೆ ಅವರ ಇದ್ರೆ ಸುಖ ಇಲ್ಲ, ಹತ್ತು ಎಕರೆ ನೂರು ಎಕರೆ ರಾಜ ಆಗುತ್ತಂತ. ಯಾಕೆ ಎಲ್ಲ ನಮಗೆ ಪರಿಚ್ಛಿನ್ನ ಮನುಷ್ಯನಿಗೆ ಅಪೇಕ್ಷೆ ಇಲ್ಲ. ಯಾಕೆ ಇವ ಆತ್ಮ ಪೂರ್ಣ ಇರುವುದರಿಂದ ತಾನು ಪೂರ್ಣತ್ವವನ್ನು ಅಪೇಕ್ಷೆ ಮಾಡ್ತಾನೆ ಪುಣ್ಯಾತ್ಮರೇ. ಈಗ ನಮ್ಮ ಸಮಸ್ತ ಅಜ್ಞಾನ ದುಃಖ ಜನ್ಮ ಮರಣ ಇವೆಲ್ಲ ಹೋಗಿ ಸದಾ ಆನಂದ ಸಿಗಬೇಕು ಅಂತ ಅಂದಿದ್ರೆ ನಿನ್ನ ನಿಜ ಇದನ್ನು ತಿಳಿ. ನೀನು ನಾನು ಸತ್ಯದ ಆನಂದ ಘನ ಸ್ವರೂಪನು ಅಂತ ತಿಳ್ಕೊಂಡು ಅಂದ್ರೆ ನಿನಗೆ ಮರಣವಿಲ್ಲ, ನಿನಗೆ ಜನ್ಮವಿಲ್ಲ, ನಿನಗೆ ದುಃಖ ಇಲ್ಲ, ನೀನು ಸದಾ ಆನಂದ ರೂಪನಾಗಿರುತ್ತಿ ಅಂತ ನಿಜಗುಣರು ಆತ್ಮನ ಈ ಸ್ವರೂಪ ಲಕ್ಷಣವನ್ನ ಬಹು ಸುಂದರವಾಗಿ ನಮಗೆ ತಿಳಿಸಿದ್ದಾರೆ. ಅಂತ ಸತ್ಯದ ಆನಂದ ಘನ ಸ್ವರೂಪ ನಾನು ಅಂತ ಅರ್ಥ ಮಾಡಿಕೊಂಡೇವಿ ಅಂದ್ರೆ ನಮಗೆ ಜನ್ಮ ಮರಣ ರಾಹಿತ್ಯ ಲಕ್ಷಣಾತ್ಮಕ ಮೋಕ್ಷ ದೊರೆತದೆ ಅಂತ ಅವರ ಅಭಿಪ್ರಾಯದ. ಅಂಥ ಜ್ಞಾನ ತಮ್ಮೆಲ್ಲರಿಗೆ ಆಗಬೇಕು. ಅದಕ್ಕೆ ನಾಳೆ ಇಲ್ಲಿ ನೋಡೋಣ, ಸಮಯ ಆಯಿತು. ಅಶ್ವಲಾಯನ ಋಷಿಗಳಿಗೆ ಇಂಥದ್ದೊಂದು ಪ್ರಶ್ನೆ ಮಾಡಿದ್ದಾರೆ ವೇದ್ಯೊಳಗೆ. ಇಂತಹ ಜ್ಞಾನ
ಮನುಷ್ಯನಿಗೆ ಹೇಗಾದ್ರೆ ಆದೀತು. ಶ್ರೀಮಂತರು ಎಲ್ಲರಾದಕ್ಕಂತಾರ, ಸುಖಿ ಎಲ್ಲರಾದಕ್ಕಂತಾರ, ಶಾಣರು ಎಲ್ಲರಾದಕ್ಕಂತಾರ. ಇದು ಜೀವನ ಇಚ್ಛೆಯ ಸುಖಿ ಆಗಬೇಕಂತ. ಆದ್ರೆ ಅದರ ದಾರಿ ವಿಚಾರ ಮಾಡುವುದಿಲ್ಲ. ದೊಡ್ಡ ಶಾಣರಾಗಬೇಕಂತಾನ, ಹ್ಯಾಂಗ ಆಗ್ತೇವೆ ಅನ್ನೋದು ಆ ದಾರಿ ವಿಚಾರ ಮಾಡಂಗಿಲ್ಲ. ಸದಾ ಸುಖಿಯಾಗಿರ್ಬೇಕಂತಾನ, ಸುಖ ಹೆಂಗಾದ್ರೂ ಸಿಕ್ಕಿತ್ತು ಅನ್ನೋದು ಆ ದಾರಿ ವಿಚಾರ ಮಾಡಂಗಿಲ್ಲ. ತಪ್ಪು ಇಲ್ಲೇ ಇದೆ. ನಮ್ಗೆ ಶ್ರೀಮಂತ ಆಗಕ್ಕೆ ಬರ್ತದೆ, ಬುದ್ಧಿವಂತ ಆಗಕ್ಕೂ ಬರ್ತದೆ, ನಾವು ಏನಪ್ಪ ಅಂತ ಜನ್ಮ ಮರಣ ಕಳ್ಕೊಳ್ಳೋಕ್ಕೂ ಬರ್ತದೆ, ಬರಂಗಿಲ್ಲ ಅಂತ ಅಲ್ಲ. ಪರಂತು ಅದರ ದಾರಿ ಸರಿ ಸಿಗಬೇಕು. ಇಫ್ ಯುವರ್ ಮೀನ್ಸ್ ಆರ್ ಗುಡ್ ಅಂಡ್ ರೈಟ್, ಡೋಂಟ್ ವರಿ ಅಬೌಟ್ ದ ಎಂಡ್. ನಿಮ್ಮ ಮಾರ್ಗ ಸರಿ ಇತ್ತು ಅಂದ್ರೆ, ದಾರಿ ಸರಿ ಹಿಡಿದಿದ್ರಿ ಅಂದ್ರೆ ಲಕ್ಷ್ಯ ಸಿಗುತ್ತದೆ. ಮೀನ್ಸ್ ಅಂದ್ರೆ ದಾರಿ. ನಿಮ್ಮ ದಾರಿ, ನಿಮ್ಮ ಸಾಧನೆ ಸರಿ ಇತ್ತು ಅಂದ್ರೆ ಲಕ್ಷ್ಯ ಸಿಗುತ್ತದೆ. ಅದಕ್ಕೆ ಲಕ್ಷ್ಯದ ಬಗ್ಗೆ ವಿಚಾರ ಮಾಡಬೇಡ್ರಿ, ಮುಕ್ತಿ ಬಗ್ಗೆ ವಿಚಾರ ಮಾಡಬೇಡ್ರಿ. ಮುಕ್ತಿ ಅದು ಸಿದ್ಧ, ಸದಾ ಸಿದ್ಧದು. ಪರಂತು ಮುಕ್ತಿ ಹ್ಯಾಂಡಾರ್ ಸಿಕ್ಕಿತರ ದಾರಿ ಸರಿ ಇರಬೇಕು. ದಾರಿ ತಪ್ಪಿದ್ದು ಮನುಷ್ಯಾಗ ಮದ್ರಾಸ್ ಕರಿ ಮಾರಿ ಮಾಡಿ ಮನುಷ್ಯ ನಡೆದಾನ, ಕಾಶಿಗೆ ಹೋಗ್ಬೇಕಂತಾನು. ಕಾಶದ ಉತ್ತರಕ್ಕೆ, ಮದ್ರಾಸದ ದಕ್ಷಿಣಕ್ಕೆ, ಮದ್ರಾಸ್ಗೆ ಮಾರಿ ಮಾಡಿ ನಡೆದು ಅಂತಾನ. ಕಾಶಿ ರಾಮೇಶ್ವರ ಕಾಶಿ ನಾ ವಿಶ್ವನಾಥ್ ನೋಡ್ಬೇಕಂತಾನ, ಹೆಂಗ್ ಸಿಗ್ತದೆ? ಈ ಕಡೆ ಮಾರಿ ಈ ಕಡೆ ಕಾಶಿ ಸಿಗುವುದಿಲ್ಲ. ಹಂಗ ನಾವೆಲ್ಲರೂ ಮುಕ್ತಿ ಅಪೇಕ್ಷೆ ಮಾಡ್ತೇವೆ ಅಂದ್ರೆ ಫಸ್ಟ್ ಯು ನೋ ದ ಯುವರ್ ಮೀನ್ಸ್. ಸಾಧನೆಗಳನ್ನ ಸಾಮಗ್ರಿಗಳನ್ನ ಯಾವುದರಿಂದ ನನಗೆ ದುಃಖ ಹೋಗುತ್ತದೆ, ಜನ್ಮ ಮರಣ ಹೋಗುತ್ತವೆ, ಸಮಾಧಾನ ಸಿಗುತ್ತದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಆ ದಾರಿಯ ಬಗ್ಗೆ ಅಶ್ವಲಾಯನ ಋಷಿಗಳು ಬಹಳ ಚಂದ ಪ್ರಶ್ನೆ ಮಾಡಿದರೆ ಅದಕ್ಕೆ ಸಾಧನೆ ಬಗ್ಗೆ ಹೇಳ. ಅದನ್ನ ಮತ್ತೆ ನಾಳಿನ ಪ್ರವಚನಕ್ಕೆ ಬಂದ ಕಾಲಕ್ಕೆ ಸಮಯ ಆಗ ಹತ್ತುವರಿ. ಎಲ್ಲರೂ ಡ್ಯೂಟಿಗೆ ಹೋಗೋರು ಇರ್ತಾರೆ, ವ್ಯವಸ್ಥೆ ಇರ್ತಾರೆ. ಮಂದಿ ಬಂದಿಲ್ಲ ಅಂತ ಸ್ವಾಮಿಗಳು ಬಂದು ಕುಂಡ್ರಂಗಿಲ್ಲ, ಸ್ವಾಮಿಗಳು ಬಂದಿಲ್ಲ ಅಂತ ನೀವು ಬರಂಗಿಲ್ಲ. ಹಿಂಗೆ ತಡ ಆಗ ಕಾರಣ ಅದಕ್ಕೆ ನಾವೇ ಬಂದು ಕುಂತೇವೆ, ನೀವು ಬರ್ರಿ ಬಿಡ್ರಿ ಅಂತ. ಕರೆಕ್ಟ್ ಏನಪ್ಪ ಅಂದ್ರೆ ಸಮಯಕ್ಕೆ ಮಹತ್ವ ಕೊಡಬೇಕು. ಈ ಊರವ್ರು ಬಿಡ್ರಿ, ನೀವು ಪರೂರವ್ರು ಬಂದಿರೇ ಇದಕ್ಕೆ, ಮತ್ತೆ ಕೆಲಸ ನಿಮಗೆ ಅಲ್ಲಿ ಚಹಾ ಕುಡಿದೆ ಅಲ್ಲಿ ಬಿಡಿ ಸೇದ್ದೆ ಅಂತ ಹೊರಕೊಂಡು ಕಲ ಬಂದದ್ದು ಇದಕ್ಕೆ ಚಹಾ ಸೇರಕ್ಕೆ. ನಿಮ್ಮ ಊರಾಗಿನ ಚಹಾ ಸಿಕ್ಕಿರೆ, ಬಿಡಿ ಸಿಕ್ಕಿಲ್ಲ, ಅದು ಬಿಟ್ಟು ಬಂದಿರಿ ಅಂದ್ರೆ ಕರೆಕ್ಟ್ ನೀವು 8:15 ಇಲ್ಲಿ ಬೆಳಗ್ಗೆ ಇರಬೇಕು. ಸಾಯಂಕಾಲ 6:30 ಅಡಿಗೆ ಪ್ರಾರಂಭ ಮಾಡಿ 8:30 ತನಕ ಬಹಳ ಬಿಡಬೇಕು. ಸಮಯಕ್ಕೆ ಮಹತ್ವ ಕೊಡಬೇಕು. ಮ್ಯಾಲಿನವರು ಕೆಳಗಿನವರು ಎಲ್ಲರೂ ಕೂಡಿ ಅಂತ ಹೇಳಿ ನನ್ನ